ಸರಿ ಯಾವ್ರ ನಿಂದು? ನಮ್ಮೂರ್ ನ್ಯಾಮತಿ. ನಮ್ಮ ಅಪ್ಪನ ಹೆಸರು ಕಾಶಿಪತಿ, ನನ್ನ ಹೆಸರು ಭೂಪತಿ. ಸಿನಿಮಾದಲ್ಲಿ ಪಾರ್ಟ್ ಮಾಡ್ಬೇಕು ಅಂತ ನನ್ನ ಸಂಗತಿ. ಒಳ್ಳೆ ಭೂಪತಿ ನೀನು. ಸರಿ, ಸಿನಿಮಾದಲ್ಲಿ ಪಾರ್ಟ್ ಮಾಡ್ಬೇಕಾದ ಬೆಂಗಳೂರಿಗೆ ಯಾಕೆ ಬಂದೆ? ಇಲ್ಲಿ ಸ್ವಯಂಭೂ ಅಂತ ಒಬ್ಬಿದ್ದಾನೆ, 300 ರೂಪಾಯಿ ತಗೊಂಡ್ ಬಾ, ಮದ್ರಾಸ್ನಲ್ಲಿ ನೀನು ಪಾರ್ಟ್ ಕೊಡಿಸ್ತೀನಿ ಅಂದ. ತಂದವನ್ ಕೇಳ್ಕೊಟ್ಟೆ, ನಾ ಕೆಟ್ಟೆ. ಕೆಡ್ಬೇಕಾದ್ದೆ ಅಲ್ಲ. ಬೆಂಗಳೂರು ಅಂದ್ರೆ ಏನಂತ ತಿಳ್ಕೊಂಡಿದೀಯ? ಒಬ್ಬರಿಗಿಂತ ಒಬ್ರು ಹೆಚ್ಚು, ಒಬ್ಬರಿಗಿಂತ ಏನು? ಏನಾಯ್ತು? ಏನಾದ್ರು ಹೋಯ್ತಾ? ಜುಜುಬಿನೋ ಬಾರಿನೋ? ಬಾರಿ ಕಣ. ಬಾರಿನ ಇಲ್ಲಿ ನೋಡಿದ್ಯಾ? ಭಾರಿ ಕೇಡಿ ಅಂತೆ, ಹೆಸರು ಜಗ್ಗೋಜಿ ಅಂತೆ, ಕಾರುಗಿರಿ ಎಲ್ಲ ಇದೆ ಅಂತೆ. ಇಡ್ಕೊಟ್ಟವ್ರಿಗೆ ಭಾರಿ ಬಹುಮಾನ ಅಂತೆ. ಉಡ್ಕೊಂಡ ಬತ್ತೀಯ? 10,000 ರೂಪಾಯಿ ಯಾರಿಗುಂಟು ಯಾರಿಗಿಲ್ಲ. ಜಗ್ಗೋಜಿ ಕಾರು ಭೂಪತಿ ನನ್ ಕರೆದಿಯಾ? ಬಾಬಾ. ಚಂಚಲ ಚಂಚಲ
ನೀನೆ ಚಿಕ್ಕಪ್ಪ, ನಾನು ಎಷ್ಟು ಹೆದರ್ಬಿಟ್ಟಿದ್ದೆ. ಯಾರಿಗಿದು? ನಿನಗೆ. ನನಗೆ? ಎಷ್ಟು ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್ ಚಿಕ್ಕಪ್ಪ. ಹೌದು, ದುಡ್ಡೇ ಅಲ್ಲ ಅಂತಿದ್ದೆ. ಇಲ್ಲ ಅಂತ ಸುಮ್ಮನೆ ಇರೋಕ್ಕಾಗತ್ತೆ? ನಿನ್ನ ವಿಷಯದಲ್ಲಿ ಸಾಲ ತಂದೆ. ಸಾಲನೆ? ಇನ್ನೇನ್ ಮಾಡ್ಲಿ? ನಮ್ಮ ಮರದ ಕಾರ್ಖಾನೆಯೊಳಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನಿಮ್ಮ ಅಪ್ಪನ ವಿಲ್ ಪ್ರಕಾರ ಅವರಿಟ್ಟಿರೋ 8 ಲಕ್ಷ ರೂಪಾಯಿ ನಿನ್ನ ಮದುವೆ ಆಗೋರ್ಗೂ ಮುಟ್ಟೋ ಹಾಗಿಲ್ಲ. ನಾನ್ ಏರ್ಪಾಡು ಮಾಡಿರೋ ಯಾವ ಗಂಡನ್ನು ನೀನ್ ಮದುವೆಗೆ ಹೋಗ್ತಾ ಇಲ್ಲ. ಚೆನ್ನಾಯ್ತು, 8 ಲಕ್ಷ ರೂಪಾಯಿ ಕೈಗೆ ಬರುತ್ತೆ ಅಂತ ಯಾರೋ ಒಬ್ಬರ ಮದುವೆ ಆಗೋದೆ? ಯಾರೋ ಒಬ್ಬ ಅಂತಲ್ಲಮ್ಮ, ನಿನಗೆ ನನಗೆ ಸರಿಯಾಗಿ ನಡ್ಕೊಳ್ಳೋ ಅಂತವನು, ನಿನ್ನ ನನ್ನ ರಭಸನ ತಡ್ಕೊಳ್ಳೋ ಅಂತ ಗಟ್ಟಿ ಮುಟ್ಟಿಯಾಗಿರೋನು. ಹೋಗ್ ಚಿಕ್ಕಪ್ಪ. ಬಾ, ನಾನು ನಿಮ್ ಹತ್ರ 16 ವರ್ಷದಿಂದ ಇದ್ದೀನಿ. ಹೌದು. ನಿಮ್ಗೋಸ್ಕರವಾಗಿ ಮಾರ್ಬಾರದನ್ನೆಲ್ಲ ಮಾಡಿದ್ದೀನಿ. ಲಕ್ಷಾಂತರ ರೂಪಾಯಿಗಳ ಲಾಭಕ್ಕೆ ಕಾರಣ ಆಗಿದ್ದೀನಿ. ಹೌದು. ಚಂಚಲ ನಿಮ್ಮನ್ನೇ ಚಿಕ್ಕಪ್ಪ ಅಂತ ತಿಳ್ಕೊಂಡಿದ್ರು, ನೀವು ಅವಳ ಚಿಕ್ಕಪ್ಪ ರಾಜಶೇಖರಯ್ಯ ಅಲ್ಲ ಅಂತ ಗೊತ್ತಿದ್ರು, ನಿಮಗೋಸ್ಕರವಾಗಿ ಹಲ್ಲು ಕಚ್ಕೊಂಡು ಸುಮ್ಮನೆ. ಕಿಶನ್, ಏನ್ ಹೇಳ್ತಾ ಇದ್ದೀ? ಈಗ ಚಂಚಲನ ಆ 8 ಲಕ್ಷ ರೂಪಾಯಿಗಳು ಹೊಡಿಬೇಕು ಅಂತ ತಾನೇ ನೀವಿರೋದು. ನಿಮ್ ಇಷ್ಟದಂತೆ ನಡೆಯೋಕೆ ನಾನು ಸಿದ್ಧವಾಗಿರುವಾಗ ಅವಳನ್ನ ನನಗೆ ಯಾಕೆ ಕೊಟ್ಟು ಮದುವೆ ಮಾಡ್ಕೊಡ್ಬಾರ್ದು ಅಂತ ಕೇಳ್ತಾ ಇದ್ದೀನಿ. ಗುಡ್, ವೆರಿ ಗುಡ್. ಈ ಪರೀಕ್ಷೆ ಒಳಗೆ ನೀನೇ ಗೆದ್ದೆ. ನಯ ನ್ಯಾಯ ನಾಚಿಕೆಗಳನ್ನು ಬಿಟ್ಟು ನಾ ಹೇಗೆ ಸೇವೆ ಮಾಡಿದ್ದಕ್ಕೆ ಈ ಅವಮಾನವೇ, ಈ ಬಹುಮಾನವೇ? ನನಗೆ ನಾಯಿ ವಿಷಯದಲ್ಲಿ ಬಹಳ ದೊಡ್ಡ ಗೌರವ ಇದೆ ಕಿಶನ್. ನಾನು ನಿನ್ನ ಧೈರ್ಯ ನಾಳೆ ಮಾಡಿ ನೋಡಿದೆ ಅಷ್ಟೇ. ಅಳಿಯನಾಗಬೇಕಾದವನು ನನಗೆ ಅಂಜಿ ಬಾಳವನಾಗಬಾರ್ದು. ಕಿಶನ್, ಚಂಚಲೆ ಕೈ ಹಿಡಿಯೋಕೆ ನೀನೇ ಸರಿಯಾದ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀನು ಕೆಲವು ವಿವರಗಳನ್ನ ತಿಳ್ಕೊಬೇಕಾಗಿದೆ. ಬಾ, ಕಾರ್ಖಾನೆಗೆ ಹೋಗೋಣ. ನಿಮ್ ದೇವ್ರು ವರ ಕೊಟ್ಟನೇನೋ ಹೇಳಲೇ.
ಕುಡಿಯೋದ್ ಹೆಂಡ ತಗಿಯ ತುಳಸಿ ತೀರ್ಥ ಮಾಡೋದನ ಆಚಾರ ಮನೆ ಮುಂದೆ ಬೃಂದಾವನ. ನೀನು ನಿನ್ ದೇವ್ರ ನಿನಗಂತೂ ದೇವರು ದಿಂಡ್ರು ಯಾವುದು ಇಲ್ಲ. ನಂಬಿಕೆ ಇರೋರ್ನ ಯಾಕೆ ನೀನ್ ದಾರಿ ಕೇಳ್ಕೊತೀಯ? ಮಹಾ ನಂಬಿಕಂತ ಅಮ್ಮ, ಈ ನಿನ್ ದೊಡ್ಡ ಮನುಷ್ಯ ಈ ಭಕ್ತ ಇವತ್ತೇನು ಮಾಡದ ಗೊತ್ತಾ ಕೇಳು? ಏನು ಇಲ್ಲಮ್ಮ, ಮೂರು ದಿವ್ಸನ ಹೊಟ್ಟಿಗಿರ್ಲಿಲ್ಲ, ಒಂದ್ ಕಡೆ ಇಡ್ಲಿ ಕದ್ದು ಬಿಟ್ಟೆ, ಅದೇ ದೊಡ್ಡದು ಅಂತ ಹೇಳ್ತಾನೆ. ಭೂಪತಿ, ಮಕ್ಕಳು ತಪ್ಪು ಮಾಡಿದ್ರು ಮಾಡ್ಬಹುದು, ಆದ್ರೆ ಕಳ್ತನ ಮಾತ್ರ ಮಾಡ್ಬಾರ್ದಪ್ಪ. ಈ ಕಳ್ತನ ಏನಾದ್ರೂ ನಮ್ ಸೋಮು ಮಾಡಿದ್ರೆ ನನ್ ಪ್ರಾಣನ ಬಿಟ್ಬಿಡ್ತಿದ್ದೆ. ಇಲ್ಲಮ್ಮ, ಇನ್ನ ಮೇಲೆ ಇಂಥ ಹೊಲಸ್ ಕೆಲಸ ಮಾಡಲ್ಲ, ಯಾವ್ದಾದ್ರು ಸಿನಿಮಾದಲ್ಲಿ ಕೆಲಸ ಹುಡುಕೊಂಡು ದುಡ್ದು ಜೀವನ ಮಾಡ್ತೀನಿ. ಸಿನಿಮಾನೇ? ಹೌದಮ್ಮ, ಅವನಿಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡೋ ಖರಾನಿ. ಏನಪ್ಪ ಸಿನಿಮಾ ಗಿನಿಮಾ ಅಂತ? ನಮ್ ಸೋಮು ನೋಡು, ಯಾವ್ದು ಇಂಗ್ಲಿಷ್ ಕಂಪನಿ ಅಂತೆ, ರಾತ್ರಿ ಹಗಲು ದುಡಿತಾನೆ, ಕೈ ತುಂಬಾ ಸಂಪಾದನೆ. ಅಂತದ್ದೇ ನೀನು ಎಲ್ಲಾದ್ರೂ ಒಂದ್ ಹಿಡಿ ಬಾರ್ದಾ? ಅಲ್ಲಿವರೆಗೂ ಘನವಾಗಿ ನಮ್ಮಲ್ಲೇ ಇದ್ದು ಬಿಡು. ಇಲ್ಲೇ ಇರೋದೆ ಅಮ್ಮ, ಆತರ ಪಡಬೇಡಿ. ನನ್ ವಿಷಯ ನಿಮ್ಗಿನ್ನೂ ಚೆನ್ನಾಗಿ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ನಾನ್ ನೋಡೋದಕ್ ಮಾತ್ರ ಕಳೆ ಬರ, ಊಟಕ್ ಕೂತ್ರೆ ಮಕಾಸುರ. ಚಚ ಬಿಡ್ತು ಅನ್ನಪ್ಪ. ಈ ಸುಂದ್ರಮ್ಮನ ಮಕ ಇಟ್ಟುಕೊಂಡು ಸಿನಿಮಾದಲ್ಲಿ ಪಾರ್ಟ್ ಮಾಡ್ಬೇಕು ಅಂತ ಬಂದಿದ್ಯಲ್ಲ, ಎಷ್ಟು ಕೊಬ್ಬಿರ್ಬೋದು ನಿನಗೆ? ಸೋಮಣ್ಣ, ಸಿನಿಮಾದಲ್ಲಿ ಪಾರ್ಟ್ ಮಾಡೋ ಹೀರೋ ಅಂದ್ರೆ ನಾಯಕ ಹೇಗಿದ್ರು ಪರವಾಗಿಲ್ಲ, ಪಕ್ಕದಲ್ಲಿ ಇರ್ತಾಳಲ್ಲ ನಾಯಕಿ ಹೀರೋಯಿನ್. ಒಂದ್ ಕೆಲಸ ಮಾಡು, ನಿನ್ ಜೊತೆನಲ್ಲಿ ನಾಯಕಿ ಪಾರ್ಟ್ ಮಾಡೋದಕ್ಕೆ ಒಂದ್ ಒಳ್ಳೆ ಹುಡುಗಿನ ತಯಾರು ಮಾಡಿಟ್ಟು, ತಕ್ಷಣ ಚಾನ್ಸ್ ಸಿಗುತ್ತೆ. ಹಾಗಾದ್ರೆ ನಾಯಕರೆಲ್ಲ ಇದೇ ಸ್ಥಿತಿ ಇನ್ನು? ಏನಪ್ಪ ನನಗೆ ಗೊತ್ತಿಲ್ಲ ಹಾಗಂತ. ಅಷ್ಟು ಒಳ್ಳೆ ಬೇಗ ಊಟ ಮಾಡಿ ಮಲ್ಗೋಣ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ರೈಲ್ವೆ ಸ್ಟೇಷನ್ ಹೋಗೋದು. ಗೌರಿ, ಗೌರಿ. ಅರೆ ನೀನು ಯಾಕ್ ಗೌರಿ? ನನ್ನ ಮರ್ತು ಬಿಟ್ಟ ಮಗಳೇ? ನನ್ ಗೌರಿನ ಅಲ್ಲ, ಗಂಗೆನ ಅಲ್ಲ. ಸುಳ್ಳು ಹೇಳ್ತಾ ಇದೀಯ, ನನ್ ಜೊತೆ ಬಾ, ಎಲ್ಲಿ ಹೋಗ್ಬೇಕಲ್ಲಿ ಹೋಗೋಣ. ನೋಡಿ ನಾನ್ ಎಲ್ಲಿ ಹೋಗ್ಬೇಕು ನನಗ್ ಗೊತ್ತಿದೆ ಮಗ, ಇದು ಪಲ್ಲ ಭತ್ತ ಕುಟ್ಟ ಕೈ, ನಡ್ದೆ ಇಟ್ಟು ಮಾತಾಡಿದ್ರೆ ನಡೆದಿದ್ದಿಲ್ಲ, ನಡ ಮುರಿದು ಬಿಟ್ಟೆನು. ಹೆಣ್ಣು ಒಂದು ಹಿಂಗಿರ್ಬೇಕು, ಯಾಕ್ ಕಷ್ಟಪಡ್ತೀಯ ಆ ಕೊಡೆಯಲ್ಲಿ ಟಂಕನ? ಯೋ ಮರ್ಯಾದೆ ಹೇಳ್ತಿದ್ದೀನಿ ಬಿಡು. ಏನ್ ಮಾಡ್ತೀಯ? ಏನ್ ಕೈಲತ್ತೆ ನಿನಗೆ ಗಂಡಸ ಮೇಲೆ ಕೈ ಮಾಡಕ್ಕೆ? ಗಂಡ ಸರ್ ಮುಟ್ಟು ತೋರಿಸ್ತೀನಿ. ಹಂಗ ಅದೇನ್ ತೋರಿಸ್ತೀಯ ಮಗ ತೋರ್ಸ. ಏನೇ ಒಂದ್ ಹೆಣ್ಣು ಮಾಡ ತಕ್ಕಾರು? ನಿನ್ನ ಹೆಸರಿನ ಗೌರಿ? ಹೌದು. ನಿಮ್ಮ ಸಿರಂಗ್ ಪಣ್ಣ ನಿಮ್ಮವರು ಚಂದಗಲ್ಲ ತಾನೆ? ಹೌದು ಕಣಯ್ಯ. ನಿಮ್ಮ ಮಾವ ಗಾಡಿ ಮಾಡಿದ್ದಾನೆ, ಬಾ ಕರಿತಾವನೆ. ಮಾವ ಅಳಿಯ ಎಲ್ಲ ನಾಳೆ ಕಡೆ ಹತ್ತೆ. Hey!
ಅಲ್ಲ, ಯಾಕೆ ಊರಿನ ಜನ ಹಿಂಗಾಡ್ತಾರೆ? ಆ ಊರಿನ ಜನ ಆದ್ರೇನು, ನಿನ್ನಂತವ್ರು ಒಂಟಿಯಾಗಿ ಸಿಕ್ಕರು ತಂಟೆ ತಕರಾರು ಉಂಟೇ ಉಂಟು. ಅಯ್ಯೋ, ಒಟ್ಟೆ ಅಜೀತದೆ. ನಮ್ಮ ಮಾವ ಎಲ್ಲೋದ್ನು ಏನಾದ್ನು, ನನ್ನ ಹತ್ರ ಇದ್ದು ಬದ್ದು ಕಾಸಿನಿಲ್ಲ, ಅದ್ಯಾವನೋ ಕಳ್ಳ, ಒಂದ್ ಮನೆ ಹಾಳಾಗ, ಹೆಂಡತಿ ಮಕ್ಕಳು ತಿನ್ಕೊಳ್ಳ, ಕತ್ಕೊಂಡು ಹೊಂಟೋದ. ಛೇ ಛೇ ಛೇ, ಯಾಕ್ ಹಿಂಗ್ ಶಾಪ ಹಾಕ್ತಿದ್ದೀಯ? ಕಳ್ಳ್ರ ಹೊಟ್ಟೆ ಪಾಡು ನಡಿಬೇಕೋ ಬೇಡವೋ? ಅವ್ನ ಹೊಟ್ಟೆಗ್ ಮಣ್ಣು ಹಾಕ. ಏನ್ ಮಹಾ ಗೆಪ್ಪೆ ಹೊತ್ಕೊಂಡು ಹೋದ್ನ? ಯಾವನೋ ಸಣ್ಣ ಕಳ್ಳ. ಕಳ್ಳ ಅಂದ್ಮೇಲೆ ಕಳ್ಳ, ಇವತ್ತು ಚಿಕ್ಕವನು ನಾಳೆ ದೊಡ್ಡವನು, ಹೆಣ ತಿನ್ನೋರ್ಗೆ ನೊಣ ಆದ್ರೇನು ದನ ಆದ್ರೇನು. ಸರಿ, ಈಗ ನೀನ್ ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ಶೇಖರ್ ಕಂಪನಿ ಅದಲ್ಲ, ಅಲ್ಲೇ ನಮ್ಮ ಅಣ್ಣ ಗುರುಸ್ವಾಮಿ ಕೆಲ್ಸಕ್ಕಿರೋದು. ನಿನ್ ಗೊತ್ತಾ? ಗೊತ್ತಿಲ್ಲ, ಹುಡುಕದ್ರಾಯ್ತು. ನನ್ ಜೊತೆಲಿ ಬರೋದಕ್ಕೆ ನಿನ್ ನಂಬಿಕೆ ಇದೆ ತಾನೆ? ಓ, ನನ್ ಗಾಯ ನೋಡಿ, ನಿನ್ ಕೈ ವಸ್ತ್ರನ ದೂರದಿಂದ ಕೊಟ್ಟೆ ನೋಡು, ಆಗ್ಲೇ ನಿನ್ ರಾಸ್ತ ಅಂತ ತಿಳ್ಕೊಂಡು. ಸರಿ ಬಾ, ಹೋಗೋಣ. ಬಸ್ ಬರೋದು ಅನುಮಾನ. ಒಂದು ಎರಡು ಬಸ್ನಷ್ಟು ಜನ ಮುಂದೆಗಡೆ ಕ್ಯೂನಲ್ಲಿ ನಿಂತಿದ್ದಾರೆ. ಏನೋ ಬಹಳ ಅರ್ಜೆಂಟ್. ಏನೋ ಯಾಕೆ ಕಾರ್ ಇದೆ ನಿಮ್ಮ ಹತ್ರ? ಕಾರ್ ಇಲ್ಲ, ಬುದ್ಧಿ ಇದೆ, ಉಪಯೋಗಿಸಲ. ಅದ್ ನನ್ನ ಹತ್ರ ನಡೆಯಲ್ಲ. ನಿಮ್ಮ ಹತ್ರ ಒಂದು ಬುದ್ಧಿ ಉಪಯೋಗಿಸ್ಲಿ. ಎಷ್ಟು ಅಲ್ವೇ, ಒಂದ್ ತಮಾಷೆ, ಒಂದ್ ತಮಾಷೆ. ಏನ್ ಸ್ವಾಮಿ ಅದು, ಏನ್ ಹುಡುಕ್ತಾ ಇದ್ದೀರಾ? ಅಯ್ಯೋ, ಉಂಗುರ ಬಿದ್ದೋಗಿದೆ ಕಂಡು ಹುಡುಕ್ತಾ ಇದ್ದೀನಿ. ಉಂಗುರ? ಏನ್ ಸ್ವಾಮಿ ಅದು? ಏನಿಲ್ಲ, ಹೋಗಪ್ಪ ಹೋಗಪ್ಪ. ಅಯ್ಯೋ, ಉಂಗುರ ಬಿದ್ದೋಗಿದೆ ಕಂಡು ಹುಡುಕ್ತಾ ಇದ್ದೀನಿ. ಹಾ, ಉಂಗುರ ಉಂಗುರವ? ಏನ್ ಸ್ವಾಮಿ ಅದು? ಏನಿಲ್ಲ, ಹೋಗ್ರಿ. ಏನ್ ಹುಡುಕ್ತಾ ಇದ್ದೀರಾ? ನನ್ನ ಕೆಳಗೆ ಬಿದ್ದಾಯ್ತು, ಸಿಕ್ಕಿದ್ರೆ ದಯವಿಟ್ಟು ಕೊಡಿ ಸ್ವಾಮಿ. ಹೌದೌದು, ಕಿಲಾಡಿ ಸಿಕ್ಕಿದ್ರೆ ನನಗ್ ಕೊಡಿ. ಹಾ, ಸಿಕ್ಕಿದ್ರೆ ಇಬ್ರು ಸಂಬಳ ಹಂಚ್ಕೊಳ್ಳೋಣ. ಹೇಗ್ ಹುಡುಕಿ ಸ್ವಾಮಿ? ನೀವೆಲ್ಲಿಗೆ ಹೋಗ್ಬೇಕು? ನೀವೆಲ್ಲಿಗೆ ಅಂದ್ರೆ ಅಲ್ಲಿಗೆ. ನೀ ಹಾಗೆ ಹೇಳಿದ್ರೆ ಹಾಗೆ. ನಾನು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಇಬ್ರು ಹೋಗೋದಾದ್ರೆ ಪೊಲೀಸ್ ಸ್ಟೇಷನ್ ಆದ್ರೂ ಲಾಕಪ್ ಮಾಡಿದ್ರು. ಬಡೀರಿ, ಹೋಗೋಣ. ಟಿಕೆಟ್ 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 ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಟಿಕೆಟ್. ಅರೆ, ಇಲ್ಲಿ ಶೇಖರ್ ಕಂಪನಿಯಲ್ಲಿ. ಎನ್ನಂಗು ಹಿಂಗೆ ಶೇಖರ್ ಕಂಪನಿ ಹೆಂಗೆ ಇರ್ತದ ತೆರೆಯಬೋ? ಎಲ್ಲಿದೆ ಅಂದ್ರಿ? ಇಲ್ಲಿ ಯಾರಿಗೂ ನಮ್ಮ ಮಾತೇ ಗೊತ್ತಿಲ್ಲ. ಹೌದು, ಇದು ಯಾವೂರು? ಬೆಂಗ್ಳೂರೇನ? ನಿನ್ನಾಡುಗು ನನ್ನಾಡುಗು ನಿಮ್ಮ ಅಪ್ಪನಾಡುಗು ಇದು ಬೆಂಗ್ಳೂರೇ. ಗೋವಿಂದ, ಬೇಡ ಬೇಡ, ನನ್ ಬೆನ್ ಹತ್ ಬೇಡ. ನಿಮ್ ಬೆಂಗ್ಳೂರ ಮುಗಿಸ್ಕೊಡ್ತೀಯ? ಅದೆಲ್ಲ ನಿನ್ ಕೇಳಾಗಲ್ಲ. ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ನಾನು ಯಾಕೆ ಹೋಗ್ಲಿ? ಇಲ್ಲ, ಹಾ.
ರೇವತಿ 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 ಅಯ್ಯೋ ನಾನು ಭೂಪತಿ ನಿನ್ನೇನಾದ್ರೂ ಬಿಡಲ್ಲ ಏಯ್ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಸಿನಿಮಾ ಶೂಟಿಂಗ್ ಅಯ್ಯಯ್ಯೋ ಯಾರು ಸಾರ್ ಡೈರೆಕ್ಟರ್ ನಾನೇ ಸಾರ್ ಸಾರ್ ಅಯ್ಯೋ ಅಯ್ಯೋ ಏನ್ ಸಿಕ್ಕಿದ್ರಿ ಸಾರ್ ಅಯ್ಯೋ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ಸಾಯ್ತಾ ಇದ್ರಿ ನನಗೊಂದು ಚಾನ್ಸ್ ಕೊಟ್ಟು ಬದುಕಿಸಿ ಸಾರ್ ಓಡಿ ಹೋದ್ಲಲ್ಲ ಆಕೆ ಯಾರು ಅವಳು ಹೀರೋ ಇನ್ನು ನಾನು ಹೀರೋ ಔಟ್ ಸರಿ ಅವನು ಕರ್ಕೊಂಬಾ ಎಲ್ಲಿಗೆ ಮದ್ರಾಸ್ಗೆ ನಿಮ್ ಹೆಸರು ಸಾರಥಿ ಸಾರಥಿ ಭೂಪತಿ ರೇವತಿ 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 ಮಾತಾಡ್ತಿದ್ಯಲ್ಲ ಅದು ನಿನ್ ಕಷ್ಟಕ್ಕೆ ನಿಟ್ಟುಸಿರು ಬಿಡ್ತಾ ಇದೆ ನೀರೇ ಬರ್ತಾ ಇಲ್ಲ ಸಾರಿ ಈ ಬೆಂಗಳೂರಿನಲ್ಲಿ ಹಾಲ್ನವರಿಗೆ ನೀರ್ ಸಿಕ್ಕಲ್ಲ ಅಂದ್ಮೇಲೆ ನಿನಗೂ ನನಗೂ ಎಲ್ಲಿ ಸಿಕ್ಬೇಕು ಹೇಳು ಗೌರಿ ನನ್ನ ಮಾತು ಕೇಳು ನನ್ ದುಡ್ಡು ನಿಂದೆ ಅಂತ ತಿಳ್ಕೊಬ್ಬ ಏನಾದ್ರೂ ಒಂದಷ್ಟು ತಿಂಡಿ ತಿನ್ನೋಣ ಅಯ್ಯಯ್ಯ ಅದೆಲ್ಲ ಆಗಕ್ಕಿಲ್ಲ ನೀನ್ ಯಾರೋ ಏನ್ ಕತ್ತೀಯೋ ನಿನ್ ಋಣ ನಾನೇ ಹಾಕ್ತೀನಿ ಬಿಲ್ಕುಲ್ ಆಗಕ್ಕಿಲ್ಲ ಆ ಹಣ್ಣು ಕಾಯಿ ಕೊಡಿ ಮತ್ತೆ ಹಣ್ಣು ಕಾಯಿ ಅಂದ್ರೆ ಏನು ಬಿಟ್ಟಿನ ಅಯ್ಯೋ ದುಡ್ಡು ಕೊಡ್ತೀನಿ ಕೊಡ್ರಿ ಗೌರಿ ತಗೋ ದೇವ್ರ ಪ್ರಸಾದ ಪೂಜಾರಯ್ಯ ಕೊಟ್ರು ಇದೇ ನನ್ ಋಣ ಅಲ್ವಲ್ಲ ದೇವ್ರ ಋಣ ತಾನೆ ತಗೋ ಹಂಗ ದೇವ್ರೇ ನಮ್ಮ ಅಪ್ಪ ನೀನಲ್ದೆ ಬೇರೆ ಯಾರಪ್ಪ ಆಗತ್ತೆ ತಗೋ ನೀನು ತಿನ್ನು ತಗೋ ಕಾಯಿಗೆ 60 ಪೈಸಾ ಹಣ್ಣಿಗೆ 15 ಪೈಸಾ ಮೆಕ್ಕಿದ 25 ಪೈಸಾ ತಗೋ ಏನು ಸಮಸ್ಯೆ ನೀನು ತಗೋ ನಿನ್ ಪ್ರಸಾದ ನೀನೇ ತಿನ್ನು ಯಾರ ಸಿನ ಪೂಜಾರಿನ ನೀನು ನಿನ್ಗೆ ಬುದ್ಧಿಗಿದ್ದೀನಿ ಅಲ್ವ ತಗೋ ನೀನೇ ತಿನ್ನು ಹೌದು ನಾನೇನೋ ತಿಂದಿಲ್ಲ ಕೊಟ್ಟೆ ನೀನೇ ಕೊಟ್ಬಿಟ್ಟೆ ನೀನೇ ತಿಂದಾದ್ಮೇಲೆ ನನ್ಗೆ ಯಾಕೆ ಹೇಳು ಗೌರಿ ನಾನ್ ನಿನಗ ಅಪರಿಚಯಿಸ್ತಾ ಇರಬಹುದು ಆದ್ರೆ ನನಗ ಹಾಗಲ್ಲ ನನಗೂ ನಿನಗೂ ಏನೋ ಒಂಥರ ಸಂಬಂಧ ಇದೆ ಅನಿಸ್ತಾ ಇದೆ ಸಂಬಂಧ ನೀನು ಗುರು ನಾನು ಶಿಷ್ಯ ಶಿಷ್ಯನೇ ನಾನು ಅಪ್ಪಣೆ ಮಾಡ್ತಿದ್ದೀನಿ ಹೋಗಿ ಏನಾದ್ರೂ ತಿಂದು ಹೊಟ್ಟೆ ತಂದು ಮಾಡ್ಕೊಂಡ್ ಬಾ ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಪ್ರೀತಿ ನಿನ್ನ ಕಣ್ಣು ಹೂವು ಅರ್ಧೆ ಆಕಾರ ನಡಿಗೆ ತೊಡಗೆ ಇದೆಲ್ಲ ಇಷ್ಟ ರೂಪ ಆಗಿದೆ ಗೊತ್ತೆ ನೀನೊಬ್ರು ರೆಡಿಮೇಡ್ ಹೀರೋಯಿನ್ನು ದಯವಿಟ್ಟು ಬೇಜಾರ ಮಾಡ್ಕೊಡದೆ ಕೊಮ್ಮೆ ಒಪ್ಕೊಂಬಿಡು ನಾನು ದುಡ್ಡು ಬಾಳ್ಬೇಕು ಅಂತ ಹೀರೋಳು ಹಾಗಂತ ನಾನು ಒಪ್ಪಿದ್ರೆ ನಮ್ಮ ಅಪ್ಪ ಒಪ್ಪಲ್ಲ ಯಾವಾಗ ನಿಮ್ಮಪ್ಪ ಅವನೇ ಕರ್ತೀನಿ ಅವನೇ ಒಪ್ಪಿಸ್ತೀನಿ ಅಕಸ್ಮಾತ್ ನಾನು ಪಿಕ್ಚರ್ ನಲ್ಲಿ ಪಾರ್ಟ್ ಮಾಡಿದ್ರೆ ನಮ್ಮ ಅಪ್ಪ ಒಪ್ಪಿದ್ರು ನಿನ್ ಜೊತೆ ಸೇರೋದು ಕಂಡಿತ ಒಪ್ಪಲ್ಲ ಯಾಕೆ ಅಯ್ಯೋ ಸಾವರಾಣಿ ನಿನ್ನ ವಯಸ್ಸೇನು ನನ್ನ ವಯಸ್ಸೇನು ಅಪ್ಪ ಪ್ರಕಾರ ಅಲ್ವೇ ಅಪಾಯ ಅಲ್ವೇ ಇದೆಲ್ಲ ಉಪಾಯ ನೀನು ರೇವತಿ ನಾನು ಭೂಪತಿ ಆಗ್ಬಿಡು ಹೆಂಡತಿ ನಾವಿಬ್ರು ದಂಪತಿ ಹೇಗಿದೆ ಐಡಿಯಾ ಚೆನ್ನಾಗಿದೆ ಆದ್ರೆ ಇದಕ್ಕೂ ನಮ್ಮ ಅಪ್ಪನೇ ಒಪ್ಪಬೇಕು ನಿಮ್ಮ ಅಪ್ಪನ ನಾನು ಒಪ್ಪಿಸ್ತೀನಿ ಕೊಡೋ ಅಡ್ರೆಸ್ ಅರ್ಜೆಂಟ್ ಅಡ್ರೆಸ್ ಅಲ್ಲ ಪಟ್ಟಣ ಆಟ ಅಂದ್ರೆ ಹಿಂಗ ಬೈಸ್ಕೊಟ್ಟು ತಕ್ಕೊಳ್ಳ್ರೆ ಬರ್ತೀಯಾ ಅಂತ ಒಟ್ಟೆ ಮದ್ವೆ ಮಾಡ್ಕೊಳ್ಳ ಬರ್ತೀಯಾ ಅಂತ ಅಂತಂಗೆ ತಕ್ಕೋ ಅಂತ ಅಡ್ರೆಸ್ ಬಿಟ್ಕೊಟ್ಬಿಟ್ಟಿಯಲ್ಲ ಇಷ್ಟು ಸುಲಭನ ಮದ್ವೆ ಮಕ್ಕಳು ಅನ್ನೋ ವಿಷಯ ಹುಡುಗರು ಅಯ್ಯಯ್ಯೋ ಇದೆಲ್ಲ ನಿಜ ಅನ್ಕೊಂಡ ನೀನ್ ಯಾರೋ ಹಳ್ಳಿ ಹುಡುಗಿ ಅಂತ ಕಾಣುತ್ತೆ ಅವ್ನು ಕೊಟ್ಟಿದ್ದು ನಿಜವಾದ ಅಡ್ರೆಸ್ ಅಲ್ಲ ಒಬ್ ಜಗಳಗಟ್ಟಿ ಪೈಲ್ವಾನ್ ಅಡ್ರೆಸ್ ಹಂಗ ಬೇಸ್ 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 ನಿನ್ನಂತ ಹುಡುಗಿ ಅಂತಂದ್ರೆ ನನಗ್ ಬಲ್ಮೋಜು
ಅಂದಾಗೆ ಈ ಅಡ್ರೆಸ್ ಅಂತಲೇ ಗೆಪ್ಟಿಗೆ ಬಂತು. ಶೇಖರ್ ಸಂಸ್ಥೆ ಎಲ್ಲಿದೆ ನಿಂಗೆ ಗೊತ್ತಾ? ಓ ಚೆನ್ನಾಗಿ ಗೊತ್ತು, ನಮ್ಮ ಮನೆ ಹತ್ರನೇ ಇರೋದು. ಹಂಗ ತೋರ್ಸ್ ಬಾ ಮತ್ತೆ ಬಾ. ಓ ಶಿಷ್ಯ ಶರಣಾರ್ಥಿ, ನಾನು ಬರ್ತೀನಿ. ಇದು ಮೇನ್ ರಸ್ತೆ, ಇದು ಸಂಜೀವಪ್ಪ ಗಲ್ಲಿ, ದೊಂಡು ಸಜಾವಳಿ ಅಂಗಡಿ, ಇದೇ ಸತ್ಯ ಬ್ಯಾಂಕ್. 9ನೇ ತಾರೀಕು ರಾತ್ರಿ 2:30 ಗಂಟೆಗೆ ಸರಿಯಾಗಿ ನೀವಿಬ್ರು ರೆಡಿಯಾಗಿರ್ಬೇಕು. ಬ್ಯಾಂಕ್ನ ಮುಂದೆ ಕಾರ್ ನಿಂತೊಡನೆ. ಟೋನಿ, ನೀನು ಕಾರ್ ನಿಂತಿಳಿದು ಸಂಗಪ್ಪ ಗಲ್ಲಿ ಕಡೆ ಓಡಬೇಕು. ಎಸ್ ಬಾಸ್. ಬ್ಯಾಂಕಿನ ವಾಚ್ಮನ್ ಗಮನ ಸೆಳಿಬೇಕು. ಎಸ್ ಬಾಸ್. ಮಾನ್ಸ್ಟರ್ ಕೈಲಿ ವಾಚ್ಮನ್ ಮುಗಿಸೋದು ನನ್ನ ಕೆಲಸ. ಭೈರು, ನೀನು ಬ್ಯಾಂಕಿನ ಬೀಗ ಹೊಡೆದು ಒಳಗಡೆ ಹೋಗ್ಬೇಕು. ಟೋನಿ, ನೀನು ಹಿಂದಿರುಗಿ ಬಂದು ಮಾಸ್ಟರ್ ಸಮೇತ ಬ್ಯಾಂಕಿನ ಹೊರಗಡೆ ಕಾವಲಿರ್ಬೇಕು. ಬ್ಯಾಂಕಿನ ಕಬ್ಬಿಣದ ಪೆಟ್ಟಿಗೆ ಹೊಡೆದು ಹಣ ಹೊರತರದು ನನಗೂ ಭೈರು. ಸರಿ ಸರಿ ಬಾ. ನಮಸ್ಕಾರ ಸರ್. ಸರ್, ಊರಿನಿಂದ ನನ್ನ ತಂಗಿನ ಬಂದ್ಬಿಟ್ಟಿದ್ದಾಳೆ ಸರ್. ನಮಸ್ಕಾರ. ಓಹೋ, ವೆರಿ ಗುಡ್. ನಿನ್ನ ಹೆಸರೇನು? ಗೌರಿ. ಪರವಾಗಿಲ್ಲ. ಸ್ವಾಮಿ, ಇಷ್ಟೊಂದು ಲಕ್ಷಣವಾಗಿರೋ ತಂಗಿ ವಿಷಯದಲ್ಲಿ ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ? ಮನೆ ಯಾವ ಗಳಿಗೆಯಲ್ಲಿ ಜಪ್ತಿ ಬರುತ್ತೋ ಗೊತ್ತಿಲ್ಲ ಸರ್. ಅದೇನಾದ್ರೂ ನಡೆದು ಹೋಗ್ಬಿಟ್ರೆ ನಮ್ ತಾಯಿ ಜೀವ ಸಹಿತ ಉಳಿಯೋದಿಲ್ಲ ಸರ್. ಆದ್ರಿಂದ ದಯವಿಟ್ಟು. ಸ್ವಾಮಿ, ಜಪ್ತಿ ಹರಾಜು ಅಷ್ಟೊಂದು ಸುಲಭ ಅಲ್ಲ. ನೀನ್ ಸುಮ್ಮನೆ ಹೆದರ್ಕೋಬೇಡ. ನೋಡಿ, ಈಗ ಹಣನೂ ಇಲ್ಲ. 10ನೇ ತಾರೀಕು ಅಂದ್ರೆ 4-5 ದಿವಸನಪ್ಪ, ಹಣ ಕೊಟ್ಬಿಡ್ತೀನಿ. ಇದು ಖಂಡಿತ. ಸ್ವಾಮಿ, ನಿಮ್ ಮಕ್ಕಳ ಮರಿ ತಣ್ಣಗಿರ್ಬೇಕು, ಅಷ್ಟು ಮಾಡ್ಕೊಟ್ಟು ಬಿಡಿ. ಸ್ವಾಮಿ, ನಿನಗೇನು ಇಲ್ಲಿ ಮನೆ ಸಂಸಾರ ಅಂತ ಇಲ್ವಲ್ಲ? ಹೇಗೂ ಊರಿನಿಂದ ಗೌರಿ ಬಂದಿದ್ದಾಳೆ, ನಮ್ಮನೇಲೆ ಒಂದು 4 ದಿವಸ ಇದ್ದು ಊರ್ನೆಲ್ಲ ನೋಡ್ಕೊಂಡು ಹಣನೂ ತಗೊಂಡು 10ನೇ ತಾರೀಕು ಹೊರಟು ಬಿಡ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ ದಣಿ ಎಷ್ಟು ಸರ್. ನಮ್ ತಾಯಿ ಇರೋ ಸ್ಥಿತಿಲಿ ಗೌರಿ ಇಲ್ಲಿ ಬಂದಿರೋದೇ ತಪ್ಪು ಸರ್. ಅವಳು ಹೀಗಿಂದ ಹೀಗೆ ರೈಲ್ ಹಚ್ಚಿಬಿಡ್ತೀನಿ. 10ನೇ ತಾರೀಕು ಹಣ ನೀ ಯಾರು ಕೈಲಾದ್ರೂ ಕೊಟ್ಟು ಕಳ್ಸಿದ್ರೆ ಆಯ್ತು. ನೋಡಪ್ಪ, ಹೇಗೆ ಬೇಕಾದ್ರೂ ಮಾಡು. ಸರಿ ಸರ್, ನಾ ಬರ್ತೇನೆ. ಬಾಮ್ಮ ಗೌರಿ. ಗಣಿ, ನಾನು ಹೋಗಿ ಬರ್ತೀನಿ. ಹೋಗ್ಬಿಟ್ಟು ಬಾ ಗೌರಿ. ಓ ಮಾವಿದ್ಯಾ, ರೈಲು ಯಾವ ಊರ್ ಹೋಗುತ್ತೆ ನಿಮ್ ರೈಲು? ಚಂದಗಾಲಕ್ಕೆ. ಚಂದಗಾಲಕ್ಕೆ ರೈಲ್ ಎಲ್ರಿ ಹೋಗುತ್ತೆ? ಕಂಬಿನೇ ಇಲ್ವಲ್ರಿ ಸಿಕ್ತು ಸಿಕ್ತು. ತಗೊಳ್ಳಿ ಚಾರ್ಜು ಕಮಾಡು. ಆಶ್ಚರ್ಯ, ನಿಮ್ಮ ಆಫೀಸ್ಗೂ ಶನಿವಾರ ಒಪ್ಪತ್ತು ಅಂತ ಐತೆ, ಇಷ್ಟು ಬೇಗ ಬಂದ್ಬಿಟ್ರಲ್ಲ. ಚಂದ್ರ, ಗೌರಿ ಬಂದಿದ್ಲು, ಅವಳ ರೈಲ್ ಹಚ್ಚಿಬಿಟ್ಟು ಹಾಗೆ ಮನೆ ಕಡೆ ಬಂದ. ಗೌರಿ ಬಂದಿದ್ಳೆ? ಅಯ್ಯೋ, ಅವಳನ್ನ ಕಣ್ಣಲ್ಲಿ ನೋಡೋ ಪುಣ್ಯವೂ ನನಗಿಲ್ವಲ್ಲ. ಏನಂತೆ, ಅತ್ತೆ ಹುಷಾರಾಗಿದ್ದಾರಂತೆಯೇ? ಅಮ್ಮನ ದೇಹ ಸ್ಥಿತಿ ತುಂಬಾ ಕೆಟ್ಟಿದೆಯಂತೆ ಚಂದ್ರ. ಪದ್ಮಯ್ಯ ಬೇರೆ ಜಪ್ತಿ ಆರ್ಡರ್ ತಗೊಂಡು ಕೂತಿದ್ದಾರೆ. ಯಾವ ಗಳಿಗೆಯಲ್ಲಿ ಮಾನ ಕಳೀತಾನೋ ಗೊತ್ತಿಲ್ಲ. ಮಾಲೀಕರು ಬೇರೆ 10ನೇ ತಾರೀಕು ವಾಯ್ದೆ ಇಟ್ಬಿಟ್ರು. ಹೆಂಡತಿ ಮಕ್ಕಳನ್ನ ಇನ್ನೂ ಅದೆಷ್ಟು ದಿನ ಗುಟ್ಟಲ್ಲಿ ಇಟ್ಟಿರ್ತೀರೋ ನಾನ್ ಬೇರೆ ಕಾಡಿ. ಇಲ್ಲಿ ನೋಡಿ, 10ನೇ ತಾರೀಕು ಹಣ ತಗೊಳ್ಳಿ, ನಾವೆಲ್ಲರೂ ಚಂದಗಾಲ ಹೋಗೋಣ. ಅತ್ತೆ ನನ್ನ ಎಷ್ಟು ಬೇಕಾದ್ರೂ ಅನ್ಲಿ, ಅವ್ರ ಅನ್ನೋದು ತಪ್ಪೇನಲ್ಲ. ದೇಹ ಸ್ಥಿತಿ ಕೆಟ್ಟಿರುವಾಗ ನಾನು ಅವ್ರ ಪಕ್ಕದಲ್ಲಿ ಒತ್ತಾಸೆ ಆಗಿರಬಾರ್ದೆ. ಈ ಜಾತಿ ಭೂತದ ವಿಷಯ ನೀನು ತಿಳಿದು ಚಂದ್ರ. ಅಮ್ಮ ಏನು ಒಂದೇ ಹೋದ್ರು ಹಳ್ಳಿಯವರಿಗೆ ನನ್ನ ನಿನ್ನ ಮಗಳು ಹಿಡ್ಸೋಲ್ಲ ಚಂದ್ರ, ಹಿಡ್ಸೋಲ್ಲ. ಈ ಜಾತಿ ಜಾತಿ ಹೋರಾಟದಲ್ಲಿ ಗೌರಿ ಮದುವೆನೇ ಸಾಧ್ಯವಾಗದೆ ಹೋಗ್ಬೋದು. ಚಂದ್ರ, ಹೇಗೂ 6 ವರ್ಷವೇ ಸುಮ್ಮನೆ ಇದೆಯಂತೆ.
ಗೌರಿ ಮದುವೆ ಆಗೋರ್ಗೂ ಸ್ವಲ್ಪ ತಾಳು, ಆಮೇಲೆ ಅಮ್ಮನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡೋಣ. ಆ ಅದೃಷ್ಟ ಯಾವಾಗ ಬರ್ತೀಯೋ? ಬೇಗ ಬರುತ್ತೆ ಚಂದ್ರ, ಬೇಗ ಬರುತ್ತೆ. ಆಮೇಲೆ ತಗೋ, ಇನ್ನೂ ಮನೆಯಲ್ಲಿ ಅತ್ತೆಗೂ ಸೊಸೆಗೂ ಮಾಲ ಮಾಡಿ ನನಗೂ ಮಗಳಿಗೂ ಹೋಗ್ಲೇ ದಾರಿ. ಹಾಗೇನೂ ಇಲ್ಲ, ಅತ್ತೆ ಮನೆಗೆ ಬರ್ಲಿ, ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಚಂದ್ರ. ಡ್ರೈವರ್, ಡ್ರೈವರ್ ಕಾರ್ ರಿಪೇರಿ ಮಾಡ್ಕೊಂಡ್ ಬಾ, ನನ್ನ ಮನೆ ಹೋಗ್ತೀನಿ. ಇಲ್ಲಿಗೆ ಬಂದೆ? ಈ ನೆಕ್ಲೆಸ್ ನಂದು, ಆಕೆ ಕುತ್ತಿಗೆನಲ್ಲಿತ್ತು, ತಗೊಂಡು ಹೋಗೋಣ ಅಂತ ಬಂದೆ. ಅದು ಚಿಕ್ಕಪ್ಪ, ಇವರು ಬಹಳ ಧೈರ್ಯಶಾಲಿಗಳು. ಅಲ್ಲಲ್ಲೇ ನಿನ್ನನ್ನು ಮೆಚ್ಚಿಸ್ಬಿಟ್ನೆ. ವೆರಿ ಗುಡ್, ವೆರಿ ಗುಡ್. ಈ ನೆಕ್ಲೆಸ್ ನಿಂದೇನು? ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ. ಹಾಗಾದ್ರೆ ಇದು ನಿನಗೆ ಸೇರ್ಬೇಕು. ಇದನ್ನ ನಾನು ಯಾರ ಹತ್ರ ತಗೊಂಡು, ಆತ ಮೋಸಗಾರ ಇರ್ಬೇಕಷ್ಟೆ. ನಿಮ್ ಧ್ವನಿ ಎಲ್ಲ ಕೇಳ್ದಾಗಿದೆಯಲ್ಲ. ಪರಸ್ಪರ ವಿಶ್ವಾಸ ಬೆಳಿಬೇಕಾದ್ರೆ ಇಬ್ರು ಹಾಗಾಗೋದುಂಟು. ನಿನ್ನ ಹೆಸರೇನು? ಸೋಮು ಅಂತ ಕರೀತಾರೆ. ಸೋಮು? ಗುಡ್, ಬಹೋಗೋಣ. ಸೋಮು, ಇವಳು ನನ್ನ ಅಣ್ಣನ ಮಗಳು, ಚಂಚಲೆ ಅಂತ. ನಾನು ಬಡವ, ಈಕೆ ಶ್ರೀಮಂತೆ, ಇನ್ನು ಮದುವೆ ಇಲ್ಲ, ಭಾರಿ ಧೈರ್ಯಶಾಲಿನ ಹುಡುಕ್ತಾ ಇದ್ದಾಳೆ. ಹೋಗ್ತಿಕ್ಕಪ್ಪ. ಈಗ ನನ್ನನ್ನ ಹೋಗುವಂತಿದ್ದಿ,
ನಿನ್ ಮನ್ಸಿಗೆ ಮೆಚ್ಚುಗೆ ಅದು ಬಂದ್ಬಿಟ್ನ ಏನು ಚಿಕ್ಕಪ್ಪ? ಕಾಫಿ ತರಲೆ? ಏನು ಬೇಡ, ಸೋಮು ಉಪಚಾರ ನನಗ್ ಬಿಡು. ಬಾ ಸೋಮು ಹೋಗೋಣ. ಒಪ್ಪಿದ್ದಕ್ಕೆ ಇದೇ ಸಾಕ್ಷಿ. ಸಾಕ್ಷಿ ಬರ್ತೀನಿ. ಹಾ, ಬರ್ತೀನಿ.
ಪ್ರಿಯಲತೆ ವದಗಳೇ ಬಂತೆ ಅವಳ ಮಾತೆ ನರಕದಂತೆ ಚಲು ಚೇತೆ ಆಯಿತೆ ಒಲುವಿಲ್ಲ ಭೂಪತಿದ್ದಾನೆ ಅಲ್ಲ ಅಲ್ಲ ಅದೋ ಕತಿ ಪ್ರೇಯಸಿ ಮನೆಗೆ ಅಂತ ಹೋದ್ರೆ ಅದು ಪೈಲ್ವಾರ್ನ ಮನೆ ಬೇಷ್ ಚೆನ್ನಾಗಿ ತದಕ್ತಾ ಅಯ್ಯಯ್ಯೋ ಹನ್ನೆರಡು ಕಡೆ ಮೂಳೆ ಮುರಿದೋಗಿದೆ ಮಾಡಿದ ಸುಗಾಟ ಇಷ್ಟು ದೊಡ್ಡ ಆಟವಾಯ್ತು ಅದಕ್ಕೆ ನನಗೂ ತಕ್ಕ ಶಿಕ್ಷೆ ಆಯ್ತು ನಿಮಗೆ ಏನಾಯ್ತು ಮದುವೆ ಆಗೋಯ್ತು ನನ್ಗಲ್ಲ ನಮ್ಮಪ್ಪನ್ಗೆ ಹೌದು ನಮ್ಮಪ್ಪ ಎರಡನೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಒಳಗೆ ನಿನ್ನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿದ್ದಾರೆ ನಾನು ನಿಮ್ಮ ಮಾತಿ ಕೇಳ್ಬೇಕಾಗಿತ್ತು ಅಯ್ಯೋ ಈಗ ತಾನು ಏನ್ ಕೆತ್ತೋಯ್ತು ಕೇಳು ಏನು ಹನ್ನೆರಡು ಕಡೆ ಮೂಳೆ ಮುರ್ಕೊಂಡ್ ಬಂದಿದ್ದೀರಲ್ಲ ಅಯ್ಯೋ ಪ್ರೇಮ ಅಂದ್ರೆ ಇಷ್ಟೇನೆ ಮೂಳೆ ಜೊತೆ ಮುರ್ದೈತೆ ಅಲ್ರಿ ನಾನು ಸಿನಿಮಾದಲ್ಲಿ ನಿಮ್ ಜೊತೆ ಮಾತ್ರ ಪಾರ್ಟ್ ಮಾಡೋಣ ಅನ್ಕೊಂಡಿದ್ದೆ ಆದ್ರೆ ನಿಮ್ಗೆ ವ್ಯವಸ್ಥೆ ಈಗ ತಾನೆ ಏನಾಗೋಗಿದೆ ಅದು ಸರಿಯಾದ ವ್ಯವಸ್ಥೆ ನೋಡು ಇದನ್ನ ಗಟ್ಟಿಯಾಗಿರ್ಕೋ ಮಾಡ್ದ ನನ್ನ ಅಭಿನಯ ಹೇಗಿದೆ ಪರವಾಗಿಲ್ರಿ ಜೋರಾಗಿದೆ ನಿಮ್ಮ ಆಕ್ಟಿಂಗು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರು ಹೌದಾ ಹೌದಾ ಕಮಾನ್ ಕಮಾನ್ ಸರಿ ನಮ್ ಸಾವುಕಾರರು ಸಿನಿಮಾ ಪಿಕ್ಚರ್ ತೆಗಿಬೇಕು ಪಾರ್ಟ್ ಮಾಡಕ್ ಒಳ್ಳೆ ಹುಡುಗ ಹುಡುಗಿ ಇರ್ಬೇಕು ಅಂತ ಇದ್ರಲ್ಲ ಹೌದು ನನಗೂ ಹೇಳಿದ್ರು ಸರಿ ಜೋಡಿ ಹುಡುಕು ಅಂತ ನಿಮ್ಮಿಬ್ರು ನಮ್ಮ ಸಾವುಕಾರ ಹತ್ರ ಶಿಫಾರಸು ಮಾಡ್ತೀನಿ ಮದ್ರೊಟ್ಟೆ ಹೇಗಿದೆ ನೋಡೋಣ ವೆರಿ ಗುಡ್ ಮಾನ್ಸ್ಟರ್ ಕಾವಲುಗಾರನು ನಾಯಿ ಕಡಿದು ಸತ್ತಿರುವುದಾಗಿ ವರದಿ ನಾಯಿಯೊಂದರಿಂದ ಕಾವಲುಗಾರನನ್ನು ಕೊಲ್ಲಿಸಿ ಬ್ಯಾಂಕ್ ಅನ್ನು ಕೊಳ್ಳೆ ಹೊಡೆದ ನಿಗೂಢ ಪ್ರಸಂಗ ಏನ್ ಸಮಾಚಾರ ನೋಡಿ ಸರ್ ಎಂಥ ಭಯಂಕರವಾದ ಸಮಾಚಾರ ಒಂದು ನಾಯಿ ಒಬ್ಬ ಮನುಷ್ಯನ ಕೊಲ್ಲೋಣ ಅಂದ್ರೆ ಏನ್ ಸರ್ ಬ್ಯಾಂಕ್ ದರೋಡೆ ವಿಷಯ ತಾನೇ ಹೌದು ಸರ್ ಸರ್ ಅವತ್ತೊಂದು ದಿವಸ ತಮ್ಮನ್ನು ನೋಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೆ ಆಗ ಇಲ್ಲಿ ಎಲ್ಲೋ ದೂರದಲ್ಲಿ ಒಂದು ನಾಯಿ ಬಗಳು ಶಬ್ದ ಒಬ್ಬ ಮನುಷ್ಯ ಸಾಯುವ ಕಿರ್ಚಿಕೊಳ್ಳೋ ಶಬ್ದನೂ ಕೇಳಿಸ್ತು ಸರ್ ಈ ವಿಷಯ ತಮಗೂ ಹೇಳಿದೆ ಸರಿ ಸರಿ ನಿನಗೆಲ್ಲ ಗ್ರಹಚಾರ ನೆಟ್ಟಿಲ್ಲ ಅಂತ ಕಾಣಿಸುತ್ತೆ ಹೋಗ್ಲಿ ಈಗ ನಿನ್ಗೇನಾಗ್ಬೇಕು ಇವತ್ತು 10ನೇ ತಾರೀಕು ನಾನು ಕೊಡಬೇಕಾದ 2000 ರೂಪಾಯಿ ಕೊಟ್ಬಿಟ್ರೆ ನಾನ್ ಪುನಃ ತಮಗ್ ತೊಂದರೆ ಕೊಡಲ್ಲ ಸರ್ ಯಾಕೋ ತಮ್ಮ ಹತ್ರ ಕೆಲಸ ಮಾಡೋಕೆ ಮನಸ್ಸು ಹೋಗ್ತಾ ಇಲ್ಲ ಅಯ್ಯೋ ಹುಚ್ಚಪ್ಪ ಯಾಕೆ ಕೆಲಸ ಬೇಡ ಯೋಚನೆ ಮಾಡ್ತಿದ್ಯಾ 2500 ರೂಪಾಯಿ ಕೇಳ್ತಿಯಲ್ಲ
ಬೇಡಿ ಸರ್, 2500 ರೂಪಾಯಿ ಬೇಡಿ. ನನಗೆ ಬರಬೇಕಾದ 2000 ರೂಪಾಯಿ ಮಾತ್ರ, ಅಷ್ಟು ಕೊಟ್ಬಿಡಿ ಸರ್ ಸಾಕು. ಖಂಡಿತ ನನಗೆ ಇಲ್ಲಿರೋದಕ್ಕೆ ಇಷ್ಟವಿಲ್ಲ ಸರ್. ಚೆನ್ನಾಗಿ ಯೋಚನೆ ಮಾಡಿದೀಯಾ? ಮಾಡಿದ್ದೀನಿ ಸರ್. ಭೈರವ್, ನಿನ್ನ ತೃತೀಯ ದುಡ್ಡು ಅದನ್ನು ಕೊಟ್ಬಿಡು. ಹ್ಮ್ ಹ್ಮ್. ತುಂಬಾ ಥ್ಯಾಂಕ್ಸ್ ಸರ್. ನಾನು ಬರ್ತೀನಿ ಸರ್. ಒಳ್ಳೆದಯ್ಯ. ಬಾಸ್, ಆ ನೋಟ್ಗಳು ಬ್ಯಾಂಕಿಂದ ಕೊಳೆ ಹೊಡೆದಿತ್ತು, ಆದ್ರಿಂದಲೇ ಕೊಟ್ಟದ್ದು. ಸ್ವಾಮಿ ಆ ನೋಟ್ಗಳನ್ನ ಚಲಾಯಿಸಿ ಸಿಕ್ಕಿ ಹಾಕೋಬೇಕು, ಆಮೇಲೆ ಕಾಪಾಡಿ ಅಂತ ನನ್ನ ಹತ್ರಕ್ಕೆ ಬರಬೇಕು. ತಾನಾಗಿ ತನ್ನ ತಂಗಿ ಗೌರಿನ ನನಗ್ ತಂದು ಒಪ್ಪಿಸ್ಬೇಕು. ಅಲ್ಲಿವರೆಗೂ ಅವನ್ನ ಹೇಗ್ ಬಿಡಕ್ಕಾಗುತ್ತೆ? ಯಾವನವನು ಗುಲ್ಡು ಮುಂದೋಗಿ ನಿಂತು ಬಿಟ್ಟಿದ್ಯಲ್ಲೇ, ಕ್ಯೂ ಅನ್ನೋದು ಗೊತ್ತಿಲ್ಲ, ಬರ ಹಿಂದಕ್ಕೆ. ಮುಚ್ಚಲೋ ಬಡವ, ಇವನಪ್ಪಡೆ ಕ್ಯೂ ಕಂಡ್ರು ಎರಡು ಕೊಪ್ಪರ ಸಿಪ್ಪ ನೋಡಿದ್ರು ಮಗ. ಮೈ ಬೇಡ್ತಾ ಇದೆ ನನಗೆ, ಬಾ ಹಾಕು ನೋಡೋಣ. ಬಾರ ಮತ್ತೆ ಮಾಡಿರೋ ಉಪಕಾರ ನಾವೆಂದಿಗೂ ಮರೆಯಾಗಿಲ್ಲ. ಅದಕ್ಕೆ ನಿಮ್ ಬಾಳ ಇದ್ರಂಗಿ ಸಿಹಿ ಆಗ್ಲಿ ಅಂತ ಅಮ್ಮ ಸಿಹಿ ಕಳ್ಸೋಳೆ. ಗೌರಿ, ನಾನು ಇದನ್ನ ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಇಲ್ಲ, ನಾನೇ ಸರಿ ಮಾಡ್ಬಿಡ್ತೀನಿ, ತಗೊಳ್ತೀನಿ. ನಾಳೆ. ಅಯ್ಯೋ ದೇವ್ರೇ, ಇಷ್ಟೇನು ನಿಮಗ್ ನಮ್ಮೇಲಿರೋ ಪ್ರೀತಿ ಅನ್ನ ಬರ್ಲಿ ಹೇಳ್ತೀನಿ. ಗೌರಿ, ನನ್ನ ಮನಸ್ಸಲ್ಲಿ ಆಗ್ತಾ ಇರೋದನ್ನ ನನಗೆ ಹೇಗೆ ಹೇಳ್ಕೊಳ್ಳಿ? Thank you.
ಜಯವಾಗಲಿ ತಲಮಳ ಕಿಲ್ಲಿ ತಾಳಿ ಗಣಿಬಿಲಿ ಆಕೆ ಗಡು ಸಾಕೆ ಗಣಿಬಿಲಿ ಆಕೆ ಗಡು ಸಾಕೆ ಬಿರುಬಿರ ನೋಟದ ಸುರಸರ ಬಾಣದ ಕುರಿಮಳೆ ಆಕೆ ಬಿರು ಸಾಕೆ ಗಣಿಬಿಲಿ ಆಕೆ ಗಡು ಸಾಕೆ ಗಣಿಬಿಲಿ ಆಕೆ ಗಡು ಸಾಕೆ ನಾನು ಕೆಟ್ಟ ಬಹಳ ಕೆಟ್ಟವನು ಯಾವ ವಿಧದಲ್ಲೂ ನನ್ನ ನಂಬಬೇಡ ನೀನು ನಂಬಿ ಆಗೋಯ್ತಲ್ಲ ಇನ್ನೇನು ಮಾಡಾಗಿಲ್ಲ ಹಾಗಂದ್ರೆ ಎಲ್ಲ ನಾನೇ ಹೇಳ್ಬೇಕೇನು ನಿಮ್ಮನ್ ಕಂಡ್ರೆ ಅಣ್ಣನ್ಗೂ ಪ್ರೀತಿ ಅಮ್ಮನ್ಗೂ ಪ್ರೀತಿ ಎಲ್ಲ ನಾನೇ ಹೇಳ್ಬೇಕೇನು ಗೌರಿ ಅಡಬೇಡ ಗೌರಿ ನೀನೇನು ಹೇಳ್ಬೇಕಾಗಿಲ್ಲ ನನಗೆಲ್ಲ ಅರ್ಥವಾಯ್ತು ಏನ್ ಅರ್ಥವಾಯ್ತು ಈ ಜನ್ಮದಲ್ಲಿ ನಿನ್ ಕಾಟ ನನಗೆ ತಪ್ಪು ಆಗಿಲ್ಲ ಅಂತ ಗೌರಿ ನನ್ನ ಆಪ್ತ ಸ್ನೇಹಿತರಮ್ಮ ಹಾಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ರು ಸೋಮನ್ ನೋಡಿದ್ಯಾ ಇಲ್ಲ ಚಿಕ್ಕಪ್ಪ ಯಾಕೆ ಅವನ್ನ ನೋಡಿ ಸ್ವಲ್ಪ ಮಾತನಾಡಬೇಕಾಗಿತ್ತು ನಾನು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ ಭೈರವ್ ನೆಗದ್ ಬಿದ್ದ ಗುರುಸ್ವಾಮಿ ಹೋಗ್ತಾ ಹೋಗ್ತಾ ಸೋಮನ ಸಿಕ್ಕಾಕಿಸ್ಬಿಟ್ನಲ್ಲ ಗುಡ್ ವೆರಿ ಗುಡ್ ಜಾರಿದ ಕೂಡಲೇ ಒಂದು ಎಲ್ಲೇರುವುದಿನ್ನೊಂದು ಉಳಿಸಿದರು ಅಳಿಸಿದರು ನೀನೇ ಗತಿ ನೀನೇ ಗತಿ ನೀನೇ ಗತಿ ನೀನೇ ಮತಿ ಸ್ನೇಹ
ಬಿಟ್ಟಿ ಯಾಕೆ ಈ ಶಿಸ್ತಿನ ಮುಷ್ಕರ ಬೇಕೆ ತಳಮಣ ಹೆಣ್ಣಿಗೆ ಕಟ್ಟಿದೊಡನೆ ಮೆಟ್ಟಿಕೊಂಡಿತು ಚಿಂತೆ ಕಳವಳ ಗಂಡಿಗೆ ಅದಕ್ಕೆ ನಾನೇನ್ ಮಾಡುವಂತೀಯ
ಆಚೆ ಬಿದ್ದಿಲಿ ನಿನ್ನಾಗ ಕೆಟ್ಟವ್ರನ್ನ ಕೆಟ್ಟವ್ರ ಮನೆ ಸೇರ್ಸಲಿಲ್ಲ, ಅವಳು ಮಾನ ಹೋಗಿ ರೈಲು ಸಿಕ್ಕೊಂಡು ಸತ್ತು. ನಾನು ಸಾಯ್ತೀನಿ, ನನ್ನ ಮಗಳು ಸಾಯ್ತಿ, ನಾನು ಸಾಯ್ತೀನಿ. ಅದೇ ಸರಿ. ಲೇ ವಿದ್ಯಾ ಬಾರೆ. ಪೇಷಂಟ್ ಬಂದಿ ಥಿಯೇಟ್ರ್. ಡಾಕ್ಟ್ರೆ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ ನನ್ನ ತಂಗಿನ ಬದುಕಿಸ್ಕೊಡಿ ಡಾಕ್ಟ್ರೆ. ಇಷ್ಟು ಸೋಮು, ದೇವರ ಉದ್ದೇಶ ಏನು ವಿಚಿತ್ರವಾದಂತ. ನಾನು ಕೇವಲ ಡಾಕ್ಟರ್, ಆದರೂ ಆದರೂ ನನ್ನ ಕೈಲಾದೆಲ್ಲ ಮಾಡ್ತಾ ಇದ್ದೆ. ಇಂಜೆಕ್ಷನ್ ಔಷಧಿಗಳನ್ನ ಉಪಯೋಗಿಸಬೇಕಾಯ್ತು. ಸರಿ ಸರ್, ಬಿಲ್ ಎಷ್ಟಾಗಬಹುದು? ಸುಮಾರು 130 ರೂಪಾಯಿ ಆಗುತ್ತೆ. 130 ರೂಪಾಯಿ ಡಾಕ್ಟ್ರೆ? ಅದ ಸರಿ ಡಾಕ್ಟ್ರೆ, 130 ರೂಪಾಯಿ. 130 ರೂಪಾಯಿನ ಎಲ್ಲಿ ಸರ್? ಸ್ವಲ್ಪ ಈ ಮಗುನ ನೋಡ್ಕೋತೀರ? ನಾನು ಈಗಲೇ ಬಂದ್ಬಿಡ್ತೀನಿ. ನನಗೆ ಏನೋ ತಾಪತ್ರಯ. ಅದೆಲ್ಲ ಇರ್ಲಿ, ಬನ್ನಿ. ಈ ವಜ್ರಗಳನ್ನು ಸಾಸೋದು ಬಹಳ ಅಪಾಯ.
ಕಾರವಾರದ ಸಮುದ್ರ ತೀರದಲ್ಲಿ ಪೊಲೀಸ್ನವರು ಸರ್ಪಗಾವಲು ಇರುತ್ತೆ ಬಾತ್. ಹೇಳಿ, ನಿನ್ನಂಥವ್ರಿಗೆಲ್ಲ ಇದು ಹೇಗ್ ಸಾಧ್ಯ ನೋಡು, ನಮ್ ಸೋಮ ಈ ಕೆಲಸನ ಹೇಗ್ ಸಾಧಿಸ್ಕೊಂಡು ಬರ್ತಾನೆ ಅಂತ. ಚಿಕ್ಕಪ್ಪ ನೋಡಿ, ಯಾರನ್ನ ಕರ್ಕೊಂಡು ಬಂದಿದ್ದೀನಿ? ಬರೀ ಆ ಸೋಮು ಬಾ, ಒಂದ್ ನಿಮಿಷ ಕಾಫಿ ತಗೊಂಡು ಬರ್ತೀನಿ. ಏನಯ್ಯ, ವ್ಯಾಪಾರದಲ್ಲಿ ಪಾಲ್ಗಾರಿಕೆಗೆ ಒಪ್ಕೊಂಡು ಬರ್ತೀನಿ ಅಂತ ಒಂದು ಪತ್ತೆನೆ ಬೇಡವೆ. ಬಾಬಾ ನಿನಗೋಸ್ಕರ ಅಂತ ನಾನೀಗ ಹಿಂದಿನ ಸೋಮು ಅಲ್ಲ, ಕದಿಯೋದನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟಿದ್ದೀನಿ. ದೇಶ್ ವೆರಿ ಗುಡ್. ನಿನಗೆ ಕಳತನ ಲಾಯಕ್ಕಲ್ಲ, ನಿನಗಿರೋ ಸಾಮರ್ಥ್ಯಕ್ಕೆ ಜೇಬ್ ಕತ್ತರಿಸಿ ಜೀವನ ಮಾಡಬೇಕೆ, ಒಳ್ಳೆ ಕೆಲಸನೇ ಮಾಡಿದೆ. ತಗ ಬೇಡಿ, ನಾನೀಗ ಒಂದು ದೊಡ್ಡ ತೊಂದರೆ ಸಿಕ್ಕಾಕೊಂಡಿದ್ದೀನಿ. ನಿನಗೆ ತೊಂದರೆ? ಹೌದು. ನನ್ನಿಂದ ಏನಾಗ್ಬೇಕು ಹೇಳು. ತುಂಬಾ ಅರ್ಜೆಂಟ್ ಆಗಿ ನನಗೆ ಒಂದು 130 ರೂಪಾಯಿ ಬೇಕು. ಏನು 130? ಹೌದು, ಹಿಂದೆ ನಾನು ಕಳ್ಳನಾಗಿದ್ದಾಗ 130 ಅಂದ್ರೆ ಹೀಗೆ ನಗಿತಿದ್ದೆ. ಆದ್ರೆ ಈಗ ನಾನು ಕಳ್ಳಲ್ಲ, ಈಗ ನಾನು ಕಳ್ಳನಲ್ಲ. ಆ 130 130 ರೂಪಾಯಿ ಅನ್ ಸೋಮು, ಈ ಕ್ಷಣ 1300 ಕೊಡಬಲ್ಲೆ. ಯಾಕೆ 5000 ರೂಪಾಯಿ ಕೊಡಬಲ್ಲೆ. ಇದನ್ನ ನಾನು ಹೇಳಿದ ಕಡೆಗೆ ಗುಟ್ಟಾಗಿ ತಗೊಂಡು ಹೋಗಿ ಕೊಡ್ಬೇಕು. ಇನ್ಮೇಲೆ ಗುಟ್ಟಾಗಿ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಇದು ಕಳ್ಳತನದ ದರ್ಜೆ ಅಲ್ಲ ಸೋಮು, ದರೋಡೆ ದರ್ಜೆ. ಮಾಡೋ ಪಾಪಕ್ಕೆ ದರ್ಜೆ ಬೇರೆ ಏನು? ಸೋಮು, ನೀನೊಬ್ಬ ಕಳ್ಳತನ ಬಿಟ್ಬಿಟ್ರೆ ಪ್ರಪಂಚದಲ್ಲಿ ಕಳ್ಳರೆ ಇಲ್ಲದ ಹಾಗಾಗೋಗುತ್ತೇನು? ಇಲ್ಲ, ಆದ್ರೆ ಕಳ್ಳರ ಸಂಖ್ಯೆಯಲ್ಲಿ ಒಬ್ಬ ಕಡಿಮೆ ಆಗ್ತಾನೆ, ಅಷ್ಟು ನನಗೆ ಸಾಕು. ಇನ್ನೊಬ್ಬರ ವಿಷಯ ನನಗೆ ಬೇಕಾಗಿಲ್ಲ. ಸೋಮು, ಒಂದ್ಸಾರಿ ಕಳ್ಳ ಅಂತ ತೀರ್ಮಾನವಾಗೋದ ಮೇಲೆ ಪುನಃ ಯೋಗ್ಯ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯವೆ. ನಿನಗೆ ಆಸೆ ಇದ್ರು ಸಮಾಜ ಅವಕಾಶ ಕೊಡುತ್ತೆ. ನನ್ನ ಅಂತರಂಗ ಶುದ್ಧವಾಗಿದ್ರೆ ಸಮಾಜ ಅವಕಾಶ ಕೊಟ್ಟೆ ಕೊಡುತ್ತೆ. ಅಂತರಂಗ ಶುದ್ಧವಾಗಿದ್ರೆ, ಆದ್ರೆ ನಿನ್ನ ಅಂತರಂಗ ಶುದ್ಧವಾಗಿರ್ಕೂಡ್ದು. ಶುದ್ಧವಾಗಿರೋದಕ್ಕೆ ನಾನ್ ಬಿಡಲ್ಲ. ನನ್ನ ವ್ಯವಹಾರಗಳನ್ನೆಲ್ಲ ನೀನ್ ಬಲ್ಲೆ, ನಿನ್ನನ್ನು ನಾನು ಬಿಡೋ ಹಾಗಿಲ್ಲ. ನನ್ನ ಕೈ ಕೆಳಗೆ ಕಣ್ಣಾಗೆ ಬಾಳ್ಬೇಕು, ಕಣ್ಣಾಗೆ ಸಾಯ್ಬೇಕು. ಸೋಮು, ನನ್ನ ಒಂದು ಸ್ವರೂಪ ಮಾತ್ರ ನೀನು ಗೊತ್ತು, ಇನ್ನೊಂದು ಸ್ವರೂಪ ಗೊತ್ತಿಲ್ಲ. ನಾನು ಹೇಳ್ದ ಕೇಳ್ಕೊಂಡಿದ್ರೆ ಸರಿ, ಇಲ್ಲ ನಿನ್ನ ಸುಟ್ಟು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಯಾಕೆ ಸುಮ್ಮನೆ ಬಗಳ್ತಾ ಇದ್ದೀಯ? ಕಚ್ಚಿ ನೋಡು, ಗೊತ್ತಾಗುತ್ತೆ. ಚಿಕ್ಕಪ್ಪ ಅವರಲ್ಲಿ ಚಿಕ್ಕಪ್ಪ ಅವನಿಗೊಂದು ಹುಚ್ಚಿಡ್ತಿದ್ಯಮ್ಮ, ಆ ಹುಚ್ಚು ಬಿಟ್ಟು ಹೊರತು ನಿನಗ್ ಮದುವೆ ಇಲ್ಲ. ಈಗ ತಾನೇ ಕೆಳಗಿಳಿದೋದ ನೋಡು. ಬಾಸ್, ಇನ್ನೂ ಅವನನ್ನ ತೀರಿಸದೆ ಉಳಿಸ್ಕೊಂಡಿದ್ರಲ್ಲ, ಯಾಕೆ ಬಾಸ್? ಮುಟ್ಟಾಳ, ತೀರ್ಸೋದು ಒಂದ್ ನಿಮಿಷ, ನಮ್ ಋಣ ತೀರ್ಸೋಕ್ ಮುಂಚೆನೆ ಅವನ ಹೆಣ ಬಿದ್ರೆ ಏನ್ ಬಂತು? ಸ್ವಾಮಿ, ನಿಮ್ ಪರ್ಸು. ಓ ಸೋಮು, ಸದ್ಯ ಪರ್ಸ್ ನಿನ್ನ ಕೈಲಿ ಸಿಕ್ತಲ್ಲ, ಯಾವಾದ್ರೂ ಕಳ್ಳನ ಕರೆ ಸಿಕ್ಕಿದ್ರೆ. ಭೂಪತಿ, ನನಗೊಂದು 130 ರೂಪಾಯಿ ಇದ್ರೆ ಸಾಲ ಕೊಟ್ಟಿರ್ತೀಯ. ಸೋಮಣ್ಣ, ನನಗೆ ಬಾಳೋ ದಾರಿ ತೋರಿಸ್ಕೊಟ್ಟ ಧೀರ ನೀನು. ಇದೇನು ಹೀಗೆ ಕೇಳ್ತೀಯಲ್ಲ, ನೋಡು ಹೆಚ್ಚು ಕಡಿಮೆ ಅಷ್ಟೇ ಇರ್ಬೋದು. ನನ್ನ ಸ್ನೇಹಿತ ಒಬ್ಬನ ಹೆಂಡತಿ ಮಕ್ಕಳು ಅನಾಥರಾಗಿ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾರೆ, ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬರೋಕೆ 130 ರೂಪಾಯಿ ಬೇಕಾಗಿತ್ತು. ಸದ್ಯ ನನಗಿದ್ದೆ ಹಾಗೋ ವಿಷಯ. ನೋಡು, ಅವ್ರನ್ನೆಲ್ಲ ಕರ್ಕೊಂಡು ನನ್ನ ಮನೆಗೆ ಬಂದ್ಬಿಡು, ಅಮ್ಮನಿಗೆ ಕಷ್ಟ ಕೊಡ್ಕೋಬೇಡ.
ಸತ್ತಿ ನನ್ನ ಭಾಗಕ್ಕೂ ದೇವರಿದ್ದಾನೆ ಕಣೋ. ನಿನ್ನ ರೂಪದಲ್ಲಿ ಬಂದವನನ್ನು ಕಾಪಾಡ್ದ. ಹೇಳು ಸೋಮಣ್ಣ, ಹೇಳು ಹೇಳು. ಅಲ್ಲ, ನೀನೇ ಇಲ್ದೆ ಹೋಗಿದ್ದಿದ್ರೆ ಈ ರೂಪ ಯಾವತ್ತೋ ಬಹಿರೂಪ ಆಗ್ಬಿಡ್ತಿತ್ತು. ಇದಕ್ಕೇನು ಹೇಳ್ತಿ? ಎಲ್ಲಿದೆ ನಿನ್ನ ಮನೆ? ಮಾಗಡಿ ರೋಡ್ ರಾಮಂದ್ರ ಎದುರು ಸಂದಿರಿ, ಬಲಗಡೆ 6ನೇ ಮನೆ. ಖಂಡಿತ ಬರಬೇಕು, ಖಾಲಿ ಮಾಡಬೇಡ. ನಂಬರ್ಲ ಹುಲಿ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು, ಸಾಮಾನ್ಯ ಮೃಗ ಕೂಡ ಆತ್ಮಹತ್ಯೆ ಮಾಡ್ಕೊಳಲ್ಲ. ಅಂಥದ್ರಲ್ಲಿ ವಿವೇಚನೆ ಪರಿಜ್ಞಾನ ಇರುವಂತ ಮನುಷ್ಯರು ಆತ್ಮಹತ್ಯೆ ಪ್ರಯತ್ನ ಪಡ್ಬೋದೆ. ಸಮೀಕ್ ಸರಿಯಾಗಿ ಬಂದು ಮಣ್ಣ ಕಾಪಾಡದೆ ಹೋಗಿದ್ರೆ ಎಂಥ ಘೋರ ನಡೆದೋಗ್ತಿತ್ತು ಗೊತ್ತಮ್ಮ? ನಮ್ಮ ಅಣ್ಣನೇ. ಹೌದು. ಬನ್ನಿ ಸಮು, ನಿಮಿಷ ಮಾತಾಡ್ತಾ ಇದ್ವಿ. ಡಾಕ್ಟ್ರೆ, ನಿಮ್ಮ ಉಪಕಾರ ನಾನು ಎಂದಿಗೂ ಮರೆಯಲ್ಲ. ತಗೊಳ್ಳಿ. ಥ್ಯಾಂಕ್ಸ್. ನಿಮ್ಮ ಮಗನ್ ಕಳ್ಸ್ಕೊಡ್ತೇನೆ. ಸತ್ತು ಸಮಾಧಾನ ಪಡೀಬೇಕು ಅಂತಿದ್ದ ನಮ್ಮನ್ನ ಪುನಃ ಈ ನರಕಕ್ಕೆ ಕರೆತಂದವರು ನೀವೇ ಅಂತೆ. ನಿಮಗೆ ನಾವು ಏನ್ ದ್ರೋಹ ಮಾಡಿದ್ದು? ಹಾಗನ್ಬೇಡ ಅಮ್ಮ, ಪ್ರಪಂಚ ಪೂರ ನರಕವಾಗಿ ಇರೋಲ್ಲ. ನಿಮ್ಮ ಯಜಮಾನರು ನನ್ನ ಆಪ್ತ ಸ್ನೇಹಿತರು. ಅವ್ರ ಋಣನ ನಾನು 10 ಜನ್ಮ ಎದ್ದು ಬಂದರೂ ತೀರಿಸಲಾರೆ ಅಮ್ಮ. ಮೃಗವಾಗಿದ್ದ ನಾನು ಮನುಷ್ಯನಾದದ್ದೇ ಆ ಪುಣ್ಯಾತ್ಮನಿಂದ. ಅವರು ತೀರ್ಕೊಂಡ ಮೇಲೂ ನಿಮ್ಮ ವಿಶ್ವಾಸ ಹಾಗೆ ಇದೆಯಲ್ಲ. ನಿಮ್ಮಂಥ ಅವ್ರು ಹುಟ್ಟಿದ ಈ ಪುಣ್ಯ ಭೂಮಿಲಿ ಅವನ್ನ ಕೊಂದ ಆ ಕಳ್ಳನ ಹುಟ್ಟಬಹುದೇ? ಅಮ್ಮ, ಆ ಕಳ್ಳ ತನ್ನ ಕಳ್ಳತನದಿಂದ ಒಂದು ಮನೆತನವೇ ಮುರಿದೋಗುತ್ತೆ ಅಂತ ಖಂಡಿತ ತಿಳಿದಿರಲಿಲ್ಲ. ಅನಾಹುತ ಆದಮೇಲೆ ಮನಸ್ಸಾಕ್ಷಿ ಅವನ ಹೃದಯನ ಚುಚ್ಚಿ ಹಿಂಡಿ ತತ್ತರಿಸಿ ಸಂಕಟ ಪಡಿಸ್ತು. ಕಣ್ಣೀರ್ ಕರೆದ, ಗೋಳಿಟ್ಟ, ಕಡೆಗೆ ಆ ಹಣನ ಅವನೇ ತಗೊಂಡು ಹೋಗಿ ಅವ್ರ ತಾಯಿ ಕೈನಲ್ಲಿ ಕೊಟ್ಟು ಬಂದ. ಹೌದೇ? ಹೌದಮ್ಮ. ಆದ್ರೇನು, ಅವನ್ ನಿಮಗಾದ ನಷ್ಟಾನ ಮಾತ್ರ ಎಂದೆಂದಿಗೂ ತುಂಬಿಕೊಡ್ಲಾರ ಅಮ್ಮ. ನಿಮಿಷ ನಿಮಿಷಕ್ಕೂ ಜೀವ ಸಹಿತ ವಿಷವೇದನೆ ಪಡ್ತಾ ಇರೋ ಅವನ್ನ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸು ಬಲ್ಲಿ ಅಂತಾಯಿ. ತಾನು ಮಾಡಿದ ಪಾಪನ ತಾನೇ ತಿಳ್ಕೊಂಡಲ್ಲ, ಅವನ್ನ ದೇವರೇ ಕ್ಷಮಿಸ್ಬಿಟ್ಟ ಹಾಗೆ ಇನ್ನು ನಾನು ಯಾವ ಮಹಾ? ಆದರೆ ಅದೇ ದೇವರು ದಿಕ್ಕಿಲ್ಲದ ನಮ್ಮನ್ನ ಯಾಕೆ ಬದುಕ್ತಿದ್ದಾನೋ ಅದು ಮಾತ್ರ ಅರ್ಥವಾಗ್ತಾ ಇಲ್ಲ. ಹಾಗನ್ಬೇಡ ಅಮ್ಮ, ಈ ನಿನ್ನಣ್ಣ ಜೀವಂತವಾಗಿರೋವರೆಗೂ ನಿನಗೆ ಯಾವ ಕಷ್ಟವೂ ಬರಲಾರದು. ಈ ನಿನ್ನ ಮಗಳಿಗೋಸ್ಕರ ಅಮ್ಮ. ಇವತ್ತು ಸಿಕ್ಕಿಲ್ವಲ್ಲ ನನ್ನ ಮಗ, ಏನಾದ್ನೋ ಏನು ದೇವ್ರೆ. ಹಾಳು ಕದ್ನೋಟಂತೆ, ಪೊಲೀಸ್ ಅಂತೆ, ಲಕ್ಷ್ಮೂ ನನ್ನೆದೇ ಹೊಡ್ಕೋತಾ ಇದೆ. ನನ್ ಗುರುಸ್ವಾಮಿ ಸಿಕ್ಕಲಿಲ್ವಲ್ಲ. ಕಷ್ಟ ದೇವು, ಈ ಊರ್ನಲ್ಲಿ ಗಂಡಸಿಗೆ ಒಬ್ಬ ಮನುಷ್ಯನ ಪತ್ತೆ ಮಾಡೋದು ಕಷ್ಟ, ನಿನ್ ಹೆಣ್ಣೆಂಗಸರ್ ಕೈ ಸಾಧ್ವಾ? ಮತ್ತೆ ನಾ ಬಂದ 10 ದಿವಸವಾಯ್ತು, ನಿನ್ ಮಗ ಇನ್ನೂ ಇಲ್ವಲ್ಲ. ಅಮ್ಮ, ಇವ್ರ ಮಗ ಸೋಮನು ನಮ್ಗೆ ಹಣ ತಂದ್ಕೊಟ್ಟಿದ್ ಸೋಮು, ಇಬ್ರು ಒಂಟೆ ಅಂತ ನನಗೆ ಅನುಮಾನ. ಇಲ್ಲದೆ ಇದ್ರೆ ಮನೆಗೆ ಬರ್ದೆ ತಲೆ ತಪ್ಪಿಸ್ಕೊಂಡು ಹಾಕಿರ್ಬೇಕು. ಹಾಗನ್ಬೇಡ ಗೌರಿ, ನನ್ ಮಗ ಅಂತ ಅವನಲ್ಲ. ಅವನು ನೋಡೋದ್ ನೀನ್ ಈ ತರ ಮಾತೇ ಆಗ್ತಿರ್ಲಿಲ್ಲ. ಅವನ ಆಫೀಸಿನ ಕೆಲಸ ಹೀಗೆ ಅಂತ ಹೇಳಕ್ಕೆ ಆಗೋಲ್ಲ. ಒಂದೊಂದ್ಸರಿ ತಿಂಗಳಾನ್ಗಟ್ಲೆ ಬರ್ದೆ ಇರೋದು ಉಂಟು. ಏನಮ್ಮ ಗೌರಿ, ಯಾರದು? ಬೇಲೆ ಗೌರಿ, ಎಲ್ಲಿ ಹೋಗ್ತಿದ್ಯಾ? ಸ್ವಲ್ಪ ಇರಮ್ಮ, ಬರ್ತೀನಿ. ಹೊರಟೋದ್ರಲ್ಲ ನ್ಯಾಯವೇ, ನಿಮ್ಮನ್ನು ನೋಡ್ಬೇಕು, ಕೋಪಿಸ್ಕೋಬೇಕು ಅಂತ ಹಾತ್ ತೊರಿತಾ ಇದ್ದೆ. ಚಂಚಲ, ನಿಮಗೂ ನನಗೂ ಸರಿ ಹೋಗಲ್ಲ, ನಿಮ್ಮ ದರ್ಜೆಯೇ ಬೇರೆ. ದಯವಿಟ್ಟು ನನ್ನ ಮರೆತು ಬಿಡು. ಮರೆಯೋದೆ ಸಾಧ್ಯವಿಲ್ಲ. ನಾನು ಚಿಕ್ಕಪ್ಪ ಇಬ್ರು ನಿಮ್ಮನ್ನ ನನ್ನ ಸಂಸಾರದಲ್ಲಿ ಒಬ್ರು ಅಂತಲೇ ಅನ್ಕೊಂಡಿದ್ದೀವಿ. ಚಿಕ್ಕಪ್ಪ? ಚಂಚಲ, ನಿನ್ ಚಿಕ್ಕಪ್ಪ ಅಂತ ತಿಳ್ಕೊಂಡಿದೀಯಲ್ಲ, ಅವನ ಮಹಾ ಅಪಾಯದ ಮನುಷ್ಯ, ನಂಬಬೇಡ ಅವನ್ನ. ಹುಷಾರ್ ಸಮು, ನೀವು ನನ್ನ ಕೈ ಹಿಡಿಯೋದಾದ್ರೆ ಈ ಪ್ರಪಂಚ, ಚಿಕ್ಕಪ್ಪ ಎಲ್ಲ ನನ್ಗೆ ತಿಳಿದ ಸಮಾನ. ನಾನು ಎಂದಿಗೂ ನಿಮ್ಮ ಮಗಳು ಅಲ್ಲ.
ಅಯ್ಯೋ ಚಂಡಾಳ, ಅಲ್ಲಿ ನನ್ನನ್ನು ಮರಳು ಮಾಡೋಕ್ಕೆ ಬ್ಯಾಂಕಿಂದ ಹಣ ಕತ್ತನ್ಕೊಟ್ಟು ಇಲ್ಲಿ ಏನೆಲ್ಲ ಆಡ್ತಿದ್ಯಾ? ಪ್ರಮಾಣವಾಗ ಹಣ ನಾನು ಬ್ಯಾಂಕಿಂದ ಕದಿರಿಲ್ಲ. ಅಂದ್ರೆ ನಮ್ಮ ಅಣ್ಣ ಕದ್ದೇನು? ಇಲ್ಲ, ರಾಜಶೇಖರನಿಂದ ಹಣ ನಿಮ್ಮ ಅಣ್ಣನ ಕೈಗೆ ಬಂದಿರಬಹುದು. ನಮ್ ದಣಿನ ಕಳ್ಳರು ಅಂತೀಯ? ಅವ್ರಂತವ್ರ ಅಲ್ಲೇ ಅಲ್ಲ, ನೀನೇ ಕಳ್ಳ. ಅದಕ್ಕೆ ನನ್ನ ನೋಡಿದ ತಕ್ಷಣ ಗಾಬರಿಂದ ಓಡ್ ಬಂದೆ. ನೀನು ಗುರುಸ್ವಾಮಿ ತಂಗಿಯೋ? ನೀ ಯಾರು ಕೇಳಕ್ಕೆ? ಇನ್ನೊಬ್ಬರು ಮಾತಾಡ್ತಲ್ಲಿ ಹಾಕಕ್ ನೀನ್ ಯಾರು? ನಮ್ಮ ಯಜಮಾನ್ ವಿಷಯ ನನ್ ಸೇರಿಲ್ವೇ? ಓ, ಇವ್ರು ನಿನ್ ಗಣ್ಣು? ಅವ್ರಿ, ಅವ್ಳ ಮಾತು ನಂಬೇಡ. ಅಯ್ಯೋ ದೇವ್ರೆ, ಅಮ್ಮ ನಿನ್ ಕತ್ತಲ್ಲಿರೋ ಆ ನೆಕ್ಲೆಸ್ ನಂದು, ನನ್ ಕೇಳ್ದೆ ತಂದ್ಕೊಟ್ಟಿದ್ದಾರೆ. ಸುಳ್ಳೆ ಕೇಳು. ಇದು ಕದ್ದೋಡು ಏನು? ನಿನ್ ಯೋಗಕ್ಕೆ ಬೆಂಕಿ ಹಾಕಿದ್ರು. ಬಹಳ ಕ್ಯಾನ್ಸರ್ದ ಹುಡುಗಿ ಅಂತ ಕಾಣುತ್ತೆ. ಚಂಚಲ, ನನ್ನ ಕೋಪನ ಕೇಳಿಸ್ತಾ ಇದೀಯ ನೀನು? ನೋಡಿದ್ಯಮ್ಮ, ಕಟ್ಕೊಂಡವಳಿಗೆ ಇಷ್ಟು ಮರ್ಯಾದೆ, ಇನ್ನು ನೀನು ದೇವ್ರೇ ಗತಿ. ಸರಿ, ಮನೆಗೆ ಬೇಗ ಬಂದ್ಬಿಡಿ. ಗೌರಿ, ಗೌರಿ, ನನ್ನ ಮಾತು ನಂಬು. ಖಂಡಿತ ಚಂಚಲ ನನ್ನ ಹೆಂಡತಿ ಅಲ್ಲ. ಅದನ್ ಕಟ್ಕೊಂಡು ನನ್ಗೇನು? ಅಂತೂ ಒಳ್ಳೆಯವನಾಗಿ ವೇಷ ಹಾಕಿ ನನ್ನ ಕೊರಳು ಕೊಯ್ದು ಬಿಟ್ಟೆ. ಪರವಾಗಿಲ್ಲ, ಆದ್ರೆ ಕದ್ನೋಟ್ಗೂ ನಮ್ಮ ಅಣ್ಣನಿಗೂ ಏನು ಸಂಬಂಧವಿಲ್ಲ ಅಂತ ಪೊಲೀಸ್ ಹೇಳಿ ನಮ್ಮ ಅಣ್ಣನ ಕಾಪಾಡು. ನಿನ್ ಕಾಲು ಬಿಚ್ಚಿ ಕೇಳ್ಕೊಳ್ತೀನಿ. ಗೌರಿ, ಗೌರಿ, ಒಂದು ಕಳ್ತನ ಹೊತ್ಕೊಂಡು ನಿಮ್ಮ ಅಣ್ಣನ ಕಾಪಾಡೋ ಹಾಗಿದ್ದಿದ್ರೆ ಖಂಡಿತ ನಾನು ಹಾಗೆ ಮಾಡ್ತಿದ್ದೆ. ಗುರುಸ್ವಾಮಿ, ಇವಾಗ ಕಾಪಾಡೋದಕ್ಕೆ ನಾನಲ್ಲ, ದೇವ್ರ ಕೈನಿಂದಲೂ ಸಾಧ್ಯವಿಲ್ಲ. ಸರಿ, ನಮ್ಮನ್ನ ಜೈಲು ಕಳಿಸಿ ನಮ್ಮನ್ನೇ ಮುರಿಬೇಕು ಅಂತಿದ್ದೆ. ನಮ್ ಕಣ್ಣಿ ನಿನ್ ಬಾಳಿಗೆ ಬೆಂಕಿ ಆಗದೆ ಖಂಡಿತ ಬಿಡಲ್ಲ. ಹೇಳಿಯಪ್ಪ. ಅಯ್ಯ ಹೇಳಿ. ಸಿಮೆಂಟ್ ಗಾಡಿ ಬಂತು, ಅದನ್ನ ಮರಳು ಜೋಡಿ ಕಡೆ ಹೋಗಿ ಹೋರೆ. ಬೇಕ ಯಾರು ಕೇಳ್ತಾರ? ಇದೇನು ಯಾರು ಕೂಲಿ ಕೆಲಸ? ಮೈ ಬಗ್ಸ್ ದುಡಿದೆ ಬುದ್ಧಿವಂತಿಕೆಯಿಂದ ಸಂಪಾದಿಸೋದು ಬೇಡ ಅನಿಸ್ತಪ್ಪ. ಶಭಾಷ್ ಶಭಾಷ್, ನಿನ್ನ ಹಾಗೆ ನಮ್ಮ ದೇಶದಲ್ಲಿರೋರಿಗೆಲ್ಲ ಈ ಬುದ್ಧಿ ಬಂದ್ಬಿಟ್ರೆ ಗತಿ ಏನು ಅಂತ. ಅದ್ರಲ್ಲಿ ನೀ ನಮ್ಮ ಹತ್ರ ಯಾಕೆ ಕೆಲಸ ಮಾಡಬಾರ್ದು? ಯಾಕೆ ಆಗ್ಬಾರ್ದು? ನೀ ಮಜಾ ಮಾಡು. ಅಲೆಯಲ್ಲಿ ಉಲಿಯುಲಿದಿದೆ ಧರ್ಮದ ಸಾಕ್ಷಿ, ಮಾರುಲಿಯುತೆ ಮೈ ಕಣ ಕಣ ಶರಣೆನಿಸಿದೆ ಮನಸ್ಸಾಕ್ಷಿ, ಮನಸ್ಸಾಕ್ಷಿ. ಅಲೆ ಅಲೆ ಗಲಿ ಹುಲಿ ಉಲಿದಿದೆ ಧರ್ಮದ ಸಾಕ್ಷಿ, ಅಲೆ ಅಲೆ ಗಲಿ ಹುಲಿ ಉಲಿದಿದೆ ಧರ್ಮದ ಸಾಕ್ಷಿ, ಮಾರುಲಿಯುತೆ ಮೈ ಕಣ ಕಣ ಶರಣೆನಿಸಿದೆ ಮನಸ್ಸಾಕ್ಷಿ, ಮನಸ್ಸಾಕ್ಷಿ. ಅಲೆ ಅಲೆ ಗಲಿ ಹುಲಿ ಉಲಿದಿದೆ ಧರ್ಮದ ಸಾಕ್ಷಿ. ಎದೆ
ಮನೆಯಲ್ಲದೆ ಬೇರೆಲ್ಲಿದೆ ದೇವಾಲಯವೆಂದು ದೃಢ ನಂಬಿಕೆ ಪ್ರತಿಬಿಂಬದ ಗುಡಿಯಾಗಿದೆ ಎಂದು ದುಡಿಯಿಲ್ಲದೆ ಮಡಿ ಎಂಬುದು ಯುಗ ಯುಗ ಮಂತ್ರ ದುಡಿಯಿಲ್ಲದೆ ಮಡಿ ಎಂಬುದು ಯುಗ ಯುಗ ಮಂತ್ರ ಅಣು ಅಣುವಿನ ಕ್ಷಣ ಕ್ಷಣಕ್ಕಿದೆ ಜೀವನ ಸೂತ್ರ ಈ ಜೀವನ ಸೂತ್ರ ಅಲೆ ಅಲೆಗಲಿ ಹುಲಿ ಉಲಿದಿದೆ ಧರ್ಮದ ಸಾಕ್ಷಿ ಒಳಿತಾಗಲಿ ಕೆಡುತಾಗಲಿ ಹೊಳಿ ನೀನಲ್ಲ ಒಳಿತಾಗಲಿ ಕೆಡುತಾಗಲಿ ಹೊಣೆ ನೀನಲ್ಲ ಈ ಕರ್ಮದ ಫಲವೆಲ್ಲವ ಕೊಡುವ ತನೆ ಬಲ್ಲ ಹೊರೆ ಪಾಪವ ಒರೆ ಹಚ್ಚುತ್ತ ಚುಚ್ಚಲು ಮನಸ್ಸಾಕ್ಷಿ ಕಡು ಪಾಪಿಗೂ ದಯ ತೋರುವುದ ಧರ್ಮದ ಸಾಕ್ಷಿ ಧರ್ಮದ ಸಾಕ್ಷಿ ಅಲೆ ಅಲೆ ಗಲಿ ಉಲಿ ಉಲಿದಿದೆ ಧರ್ಮದ ಸಾಕ್ಷಿ ಮಾರುಲಿಯುತೆ ಮೈ ಕಣ ಕಣ ಶರಣೆನಿಸಿದೆ ಮನಸ್ಸಾಕ್ಷಿ ಮನಸ್ಸಾಕ್ಷಿ ಅಲೆ ಅಲೆ ಗಲಿ ಉಲಿ ಉಲಿದಿದೆ ಧರ್ಮದ ಸಾಕ್ಷಿ ನಿನ್ ಕರೆಸಿದ್ದಾರೆ ಭೈರು ಹಿಂದೆ ನಡೆದದ್ದನ್ನೆಲ್ಲ ಮರೆತು ಬಿಡಿ ಇನ್ಮೇಲೆ ನಾನು ತಂಟೆ ಬರಲ್ಲ ನೀವು ನನ್ನ ತಂಟೆ ಬರ್ಕೂಡು ಪಾಪ ನಮ್ ಸೋಮಿಗೆ ಮನಸ್ಸಾಕ್ಷಿ ಚುಚ್ಚಾ ಇದೆ ನೀನ್ ಏನ್ ಮಾಡುದು ನನ್ನ ಜೊತೆ ಸೇರಲ್ಲ ಹೌದಾ ನೋಡಬೇಕಾದ್ರೆ ಈಗ ನಿಮ್ಮ ಮನಸ್ಸಿನ ಸಮಾಧಾನ ಆಯ್ತಾ ಬಂಡತನ ಮಾಡಲು ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾನೆ ಮರ್ಯಾದೆ ಕೊಡ್ತೀಯ ಇಲ್ವೋ ಕಳ್ಳನ ಹೆಂಡತಿ ಎಂದಿದ್ರು ಮುಂದೆ ನೀವೇನು ಬೇಕಾದ್ರೂ ಮಾಡಿ ಪುನಃ ನಾನು ಬರೋಲ್ಲ ಪುನಃ ನಾನು ಕಳ್ಳ ಆಗೋಲ್ಲ ನಾನು ದೇವರ ಹರ ಸಂಪಾದನೆ ಮಾಡಿರೋ ಈ ಕೂಲಿ ಇದು ನನ್ನ ದೇವರು ಇದು ನನ್ನ ದೇವರು ಓಹೋ ಇದೇನೋ ನೀನು ಹಿಂದೆ ಕೆಲಸ ಮಾಡ್ತಿದ್ದ ಇಂಗ್ಲಿಷ್ ಕಂಪನಿ ನಿನ್ನ ಕೈ ಕೆಳ ಕೂಲಿ ಮಾಡ್ತಿರೋ ಈ ಸೋಮು ಹಿಂದಿನ ಕಳ್ಳ ಸೋಮು ಅಲ್ಲ ಇದನ್ನು ಜನ ನಂಬಬೇಕು ನಾನು ಅವ್ರ ಜೊತೆಲಿ ಬಾಳ್ಬೇಕು ಇದಕ್ಕೆ ಅವಕಾಶ ಮಾಡಿಕೊಡು ಇಲ್ಲದೆ ಹೋದರೆ ನಾನು ಕೆಟ್ಟು ಹೋಗ್ತೀನಿ ಹಾಳಾಗಿ ಹೋಗ್ತೀನಿ ದ್ರೌಪದಿ ನಿನ್ನ ಕಾಲು ಹಿಡಿದು ಬೇಡ್ಕೊತೀನಿ ನೀನೇ ಪ್ರಪಂಚ ಜನ ಸ್ನೇಹಿತ ನನ್ನ ನಂಬು ಭೂಪತಿ ನನ್ನ ನಂಬು ನನ್ನ ಕೈ ಬಿಟ್ಟು ಬಿಡಬೇಡ ಬ್ಯಾಂಕ್ನಲ್ಲಿ ಕಳವಾದ ನೋಡ್ಬಿಡು ಇದನ್ನ ಜಾಗೃತಿಯಾಗಿ ಸರಿಯಾದ ಸ್ಥಳ ನೋಡಿ ಸೋಮು ಮನೆ ಒಳಗಿಟ್ಟು ಬೇಗ ಬಾ ನಾನು ಇಲ್ಲೇ ಇರ್ತೀನಿ ಎಸ್ ಬಾಸ್
ಎಲ್ಲಿಂದಾದರೂ ನಾ ಆಮೇಲೆ ಪೊಲೀಸ್ನವ್ರಿಗೆ ಫೋನ್ ಮಾಡು. ಅವರಿಗೆ ಆ ಸೋಮು ಮನೆಯೊಳಗೆ ಆ ನೋಟ್ಗಳು ಸಿಕ್ಲಿ. ಆಮೇಲೆ ಅವ್ನು ನನ್ನ ಕೈಗೆ ಹೇಗೆ ಸಿಕ್ತಿ ಹೋಗ್ತಾನೆ ನೋಡ್ತಾನೆ. ಎಸ್ ಬಾಸ್. ಬಾಸ್, ಸೋಮು ಮನೆಯಲ್ಲಿ ಗುರುಸ್ವಾಮಿ ತಂಗಿ ಗೌರಿ ಇದ್ದಾಳೆ ಬಾಸ್. ಇರ್ಲಿ ಬಾ. ದೇವು, ಸಾಮಾನ್ಯವಾಗಿ ಭಾನುವಾರ ಸೋಮು ಬರೋದುಂಟು. ಇವತ್ತು ಒಂದು ದಿವಸ ನೋಡ್ಕೊಂಡು ನಾಳೆ ಹೋಗ್ಬೋದಲ್ಲ? ನನಗ್ ನಿಮ್ ಮಗ ಬರೋದ್ರಲ್ಲೂ ನಂಬಿಕೆ ಇಲ್ಲ, ಬಂದ್ರೆ ನಿಮ್ ಮಗನ ಮೇಲೆ ಇತ್ತಿದ್ದು ನಂಬಿಕೆ ಇಲ್ಲ. ಸೋಮು, ಸೋಮು, ಸೋಮು ಇಲ್ವೇನಮ್ಮ? ಬನ್ನಿ. ಅವನ್ ಮನೇಲಿಲ್ಲ, ಏನಾಗ್ಬೇಕಾಗಿತ್ತಪ್ಪ? ಅವನ್ನ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತು. ಅದು ಪೊಲೀಸ್ಗೆ ಸಂಬಂಧಪಟ್ಟ ವಿಷಯ. ಅಮ್ಮ, ನಮ್ಮ ಅಣ್ಣನ ಕಂಪನಿ ಮಾಲೀಕರು ರಾಜಶೇಖರಯ್ಯ ಅಂತ. ಅಮ್ಮ ಅಮ್ಮ, ನನ್ನ ಕಂಡಿದ ತಕ್ಷಣ ದುಡ್ಡು ಕೊಡಕ್ ಒಪ್ಕೊಂಡ್ರನ್ನಲ್ಲ, ಇವರೇನಮ್ಮ ತುಂಬಾ ಒಳ್ಳೆಯವರು, ದೇವ್ರಂಥ ಮನುಷ್ಯಮ್ಮ. ಗೌರಿ, ಇದೇನ್ ಇಲ್ಲಿದ್ದಿ? ಸೋಮು ವಿಷಯ ಏನಪ್ಪ? ಅದೇನೋ ಪೊಲೀಸ್ ಅಂದ್ರಲ್ಲ. ಅದು ಅವನ್ ಇಲ್ವಲ್ಲ ಬಿಡಿ. ಇಲ್ಲ, ದಯವಿಟ್ಟು ಹೇಳಿ. ಇದೆಲ್ಲ ನಿಮ್ಮ ಹತ್ರ ಹೇಳುವಂತದ್ದಲ್ಲ, ಆದ್ರೂ ಬಲವಂತ ಮಾಡ್ತಾ ಇದ್ದೀರಿ. ಈಚೆಗೆ ಒಂದ್ ಬ್ಯಾಂಕ್ ನ ಕೊಳ್ಳೆ ನಡೀತು, ಆ ಗುಂಪಿನಲ್ಲಿ ನಿಮ್ಮ ಮಗ ಸೋಮನು ಇದ್ದಂತೆ. ಪೊಲೀಸ್ನವರು ಅವನ್ನ ಹುಡುಕ್ತಾ ಇದ್ದಾರೆ. ಖಂಡಿತ ನನ್ ಮಗ ಕಳ್ಳ ಅಲ್ಲ. ಅಯ್ಯೋ ಪಾಪ, ನಮ್ ಧಣಿ ಸುಳ್ಳು ಹೇಳ್ತಾರೆ, ನಿಮ್ ಮಗ ಬಲು ಯೋಗ್ಯ. ಎಂಥ ಮಗನ್ ಹೇಳ್ತೀಯ ತಾಯಿ, ನಾನಾಗಿದ್ರೆ ಇಂಥ ಮಾತ್ ಕೇಳಿದ ತಕ್ಷಣ ನೇರ್ ಹಾಕೊಂಡು ಪ್ರಾಣ ಬಿಡ್ತಿದೆ. ನಮ್ ಗುರ್ಸಾಮಿ ಎಲ್ಲಿದ್ದಾನೆ? ಅವನು ಊರ್ನಲ್ಲಿಲ್ಲ. ನಾನೇ ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಕಳಿಸಿದ್ದೀನಿ, ಇವತ್ತು ನಾಳೆ ಒಳಗೆ ಬಂದುಬಿಡ್ತಾನೆ. ಅಲ್ಲಿವರೆಗೂ ನೀವು ನಮ್ಮನೆಯೊಳಗೆ ಇರ್ಬೋದಲ್ಲ? ನಮ್ಮನೆ ಏನು, ನಿಮ್ಮನೆ ತಾನೆ? ಬಾಮ್ಮ ಹೋಗೋಣ. ಇದ್ಯಾಕಮ್ಮ ಹೇಗ್ ನೋಡ್ತಿದ್ದೆ? ನಿನ್ ಹೇಗ್ ನೋಡ್ಬೇಕು? ಹಾಲುಗಲ್ಲದ ನಿನ್ನ ಮುಖದಲ್ಲಿ ಕಪಟ ಎಳ್ಳಷ್ಟು ಕಾಣಿಸ್ತಾ ಇದ್ದಿಲ್ಲ. ನಿನ್ನ ಕಣ್ಣುಗಳಲ್ಲಿ ದಯಾ ದಾಕ್ಷಿಣ್ಯದ ಹೊರತು ವಂಚನೆ ಅನ್ನೋದು ಸ್ವಲ್ಪ ಕಾಣಿಸ್ತಾ ಇದ್ದಿಲ್ಲ. ಈಗ ವೇಷ ಹಾಕಿ ಅವರು ಇವರ ಕಾಸು ತಂದು ಹೊಟ್ಟೆ ಹೊರಕೊಳ ಸಣ್ಣ ಶೇಡಿಯನ್ನು ಬೀಳದ್ ಗೊತ್ತಾಯ್ತು. ನಿಜ, ಹಿಂದೆ ನಾನೊಬ್ಬ ಕಣ್ಣನಾಗಿದ್ದೆ, ಹೇಳಿ ಆಗಿದ್ದೆ. ಆದ್ರೆ ಆ ನನ್ನ ಹೊಲಸು ಕಸುಬು ನಿನ್ನತ್ತಿ ಬರೋದಕ್ಕಿಂತ ಮುಂಚೆ ನಾನು ಬದಲಾಯಿಸಿ ಹೋಗ್ಬಿಟ್ಟೆ ಅಮ್ಮ. ಈಗ ನಾನೊಬ್ಬ ಕಷ್ಟಪಟ್ಟು ದುಡಿಯೋ ಕೂಲಿಗಾರ ಅಮ್ಮ. ಕಳ್ಳ ಅಲ್ಲಮ್ಮ, ಖಂಡಿತ ಕಳ್ಳ ಅಲ್ಲಮ್ಮ. ಕಳ್ಳ ಅಲ್ಲ, ಕಳ್ಳ ಅಲ್ಲ, ಕೂಲಿಗಾರ, ಕೂಲಿಗಾರ. ಎಲ್ಲಿಂದ ಅಮ್ಮ ಬಂತು ಇದೆಲ್ಲ? ಅಮ್ಮ, ನಿನ್ನಾನೆ ನನಗೆ ಗೊತ್ತಿಲ್ಲ ಅಮ್ಮ, ನನ್ನ ಮಾತು ನಮ್ಮಮ್ಮ. ಅಮ್ಮ, 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 ಹಾಗನ್ಬೇಡ, ನಿನ್ನ ಮಗ ಅಲ್ಲ. ಅಮ್ಮ, ಹಾಗನ್ಬಿಡ್ಬೇಡಮ್ಮ, ಹಾಗನ್ಬಿಡ್ಬೇಡಮ್ಮ. ನಿನ್ ಪಾಪಿ ಹಾಲು ಕೈಯಿಂದ ಅಮ್ಮ, 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 ಅಮ್ಮ.
ಈಕೆನೆ ಸೋಮತಾಯಿ. ಐ ಸಿ. ಸೋಮ ಎಲ್ಲಿ? ಆ ಕಡೆ ಓಡಿ ಹೋದ. 901 ಎಸ್ ಸರ್. 421 ಎಸ್ ಸರ್. ಚೆನ್ನಾಗಿ ಹುಡುಕಿ. ಫಾಲೋ ಹಿಮ್. ಈ ಬಾಡಿನ ಹಾಸ್ಪಿಟಲ್ಗೆ ಸಾಗಿಸಿ. ಎಸ್ ಸರ್. ಇದು ನಿಮ್ ಕೊಠಡಿ? ಹೌದು. ಇದೇನಿದು? ಅದು ರೇಡಿಯೋ. ಇದೇನಿದು? ಈ ಫೋಟೋ ಹಿಂಗದೆ? ಇದು ಅಲಂಕಾರ. ಇಂಥ ರೂಮ್ ನಲ್ಲಿ ಇಂಥ ಅಲಂಕಾರನೇ ಇರಬೇಕು. ಇದು ನಿನ್ನ ಹಾಸಿಗೆ. ಒಳ್ಳೆ ಬೆಕ್ಕಿನ ಮೇಲಿಂಗೆ ಇಷ್ಟು ಮೆತ್ತಗದೆ. ಇವ ಎಷ್ಟು ಚೆನ್ನಾಗಿದೆ. ಏನೇ ಇದು? ನಾನು ಏನಂತ ಕೇಳ್ಕೊಂಡ್ಬಿಟ್ಟೆ ಗೌರಿ. ನಿನ್ನನ್ನು ನೋಡ್ದಾಗ್ಲಿಂದಲೋ ನನ್ನ ಮನಸ್ಸು ನಿನ್ನಂದೇ ಹಂಬಲಿಸ್ತಾ ಇದೆ. ನಿಮ್ಮ ಅಣ್ಣನು ಕೂಡ ಒಪ್ಕೊಂಡಿದ್ದಾನೆ. ನಿನ್ನ ಯಾತಕ್ಕೂ ಯೋಚನೆ ಮಾಡಬೇಡ. ನಿನ್ನ ಬಹಳ ಗ್ರಾಸ ಅಂತ ತಿಳ್ಕೊಂಡಿದ್ನಲ್ಲಿ ಗೌರಿ. ನನ್ನನ್ನ ತಪ್ಪು ತಿಳ್ಕೊಬೇಡ. ಇದುವರೆಗೂ ನಿನ್ನಂತ ಹುಡುಗಿಯೊಬ್ಳು ನನಗೆ ಸಿಕ್ಕಿರ್ಲಿಲ್ಲ. ಅದಕ್ಕೆ ನಾನು ಮದುವೆನೇ ಆಗಿಲ್ಲ. ನೀನು ಒಪ್ಪಿದ್ರೆ ನಾನು ಮದುವೆಗೂ ಸಿದ್ಧ. ಮನ್ಮಥನ್ ಮೊಮ್ಮಗ ಇವನು. ಮದುವೆ ಆಗ್ತೀನಿ ಅಂದ್ರೆ ಸಾಕು, ಹುಡುಗಿ ಸೊಕ್ಕಿ ಎಂತ ಎಕ್ಕೆಗೆ ಬಿದ್ದುಬಿಡ್ತಾರೆ. ಏ ಮುತ್ತ, ಇದು ಪಲ್ಲ ಭತ್ತ ಕುಟ್ಟ ಕೈ. ಈಟ್ಲೆಗ್ ಬಂದ್ರೆ ಕಾಲು ಬಗಲು ಬಿಟ್ಟೇನೆ. ಖುಷ ಎಷ್ಟು ಹೊಗಳಿ ಇರ್ಬೇಕು ನಿನಗೆ? ಚಂಚಲ, ಗೌರಿ ಹೊರಗಡೆ ಇರೋ ತನಕ ಸೋಮು ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪದಿಲ್ಲ. ಅದಕ್ಕೆ ಇದನ್ನ ನಂಬೇಕು ಅಲ್ವೇ? ಹೀಗೆ ನಿನ್ ಎಷ್ಟ್ ಜನರ ಮಾನ ಪ್ರಾಣಗಳನ್ನು ಹಾಳು ಮಾಡಿದ್ಯೋ, ಮಾಡ್ಬೇಕು ಅಂತಿದ್ಯೋ? ಹೌದು, ನೀನ್ ನನ್ನ ಹಣಕ್ಕೋಸ್ಕರ ಚಿಕ್ಕಪ್ಪನ ಹಾಗೆ ವೇಷ ಹಾಕ್ತಿದ್ಯ ಅಷ್ಟೇ. ನೀನು ಹೇಳಿದ್ದಲ್ಲ ನಿಜ. ಗುರುಸ್ವಾಮಿಗೆ ಕದನ ಕೊಟ್ಟಿರೋಣ ನೀನೆ, ಆ ದರೋಡೆ ಮಾಡಿರೋಣ ನೀನೆ. ದಾರಿನೇನ್ ಮಾಡಿದೆ? ಬಂದೂನ್ ಮೆನ್ನಲ್ಲಿ ದಾರಿ ತಪ್ಪಿಸ್ಬಿಟ್ಟು ಬಂದೆ. ರೈಟ್, ಅವಳನ್ನ ಭದ್ರವಾಗಿ ನೋಡ್ಕೊ. ನಾನು ಇವಳನ್ನ ವಿಚಾರಿಸ್ಕೊಂಡು ಬರ್ತೇನೆ. Mm-hmm.
ಚಂಚಲೆಗೂ ಏನೇನೂ ಸಂಬಂಧವಿಲ್ಲ ಅಂತ ಅವಳ ಬಾಯಿಂದಲೇ ಕೇಳಿ ತಿಳ್ಕೊಂಡೆ. ಚಂಡಾಳ ರಾಜಶೇಖರಯ್ಯನೇ ಇಷ್ಟಕ್ಕೆಲ್ಲ ಕಾರಣ ಅಂತೆ. ಗೌರಿ, ನನ್ನ ಜಯಮಾನ ಚೆನ್ನಾಗಿದೆ. ನನ್ನವಳಾಗಿ ನೀನೊಬ್ಬಳಾದ್ರೂ ಇದ್ದೀಯ. ಆದ್ರೆ ಏನು ಏನಾದ್ರೆ ಏನು ಹಾಗೆ ಬಿಡಿಸಿ ಹೇಳಿ. ನನ್ನ ನೋವು ಇನ್ನೂ ಆರಿಲ್ಲ, ಆರೋ ಹಾಗೂ ಇಲ್ಲ. ಅದು ನಮ್ಮಿಬ್ಬರಿಗೂ ಸಂಬಂಧಪಟ್ಟ ಸಾವಿನ ನೋಡ್ತಾರೆ. ಹೌದು ಗೌರಿ, ಹಾ
ಬಲವಾಗಿದೆ. ವಿಚಿತ್ರ, ನಿಮ್ಮ ಮನೆ ಎಲ್ಲಿದೆ ಕಂದ? ಅದು ನಡಿಯವ, ನಡಿ ನನ್ ಕಂದ. ಗುರುಸ್ವಾಮಿ, ಗುರುಸ್ವಾಮಿ, ಹೇಳ್ತಿರೋದು ನೀನ್ ಗುರುಸ್ವಾಮಿ ಹೆಂಡತಿಯ? ಗುರುಸ್ವಾಮಿ ನನ್ ಮಗ ಕಣಮ್ಮ. ಅತ್ತೆ, ಅಯ್ಯೋ ಗುರುಸ್ವಾಮಿ, ಅವಮಾನ ಬಡತನಗಳನ್ನೆಲ್ಲ ಸಹಿಸಿಕೊಂಡು ನಿನ್ನ ಸಾಕಿ ಸಲಹಿದ್ದು ಇದಕ್ಕೆ. ಗುರುಸ್ವಾಮಿ, ಗುರುಸ್ವಾಮಿ, ಅತ್ತೆ ಸಮಾಧಾನ ತಂದ್ಕೊಳ್ಳಿ ಅತ್ತೆ, ನೀವು ಹೆಚ್ಚಿಗೆ ಗಾಬರಿ ಪಡ್ಕೊಡ್ರು. ನನ್ ಕಂದ, ನಿನ್ನಂತ ಹೆಂಡತಿ ಇಂತ ಒಬ್ಬ ಮಗಳಿದ್ದಾಳೆ ಅನ್ನೋದನ್ನ ಹೆಚ್ಚು ತಾಯತ್ರನೇ ಗುಟ್ಟು ಮಾಡುವಂತದ್ದೇನಿತ್ತಮ್ಮ ಈ ಗುರುಸ್ವಾಮಿಗೆ? ಗುರುಸ್ವಾಮಿ, ನಿಮಗೂ ನನಗೂ ಜಾತಿಯಲ್ಲಿ ಸ್ವಲ್ಪ ವ್ಯತ್ಯಾಸ, ಅದರಿಂದ ಅಯ್ಯೋ ಮಗನಿಗಿಂತ ಜಾತಿ ಹೆಚ್ಚಾಗಿತ್ತೇನಮ್ಮ, ಅದಕ್ಕೋಸ್ಕರ ಅವನಿಷ್ಟು ಅನಾಹುತ ಮಾಡಿಕೊಂಡೇನಮ್ಮ. ಅಷ್ಟೇ, ನಿಮ್ಮ ಮನಸ್ಸಿಷ್ಟು ದೊಡ್ಡದು ಅಂತ ತಿಳಿದೆ. ನಾನು ನನ್ನ ಮಗಳು ರೈಲಿಗೆ ಸಿಕ್ಕಿಸಕ್ ಹೋಗ್ತಾ ಇದ್ದು, ದೇವರ ಹಾಗೆ ಆ ಸೋಮಣ್ಣ ಬಂದು ಕಾಪಾಡದೆ ಇದ್ದಿದ್ರೆ. ಸೋಮಣ್ಣ? ಯಾವ ಸೋಮಣ್ಣ? ಗುರುಸ್ವಾಮಿ ಸ್ನೇಹಿತ ಅಂತಾನಲ್ಲ ಅವನ? ಹೌದು, ಅವರೇ. ಅವ್ರು ನಿಮಗ್ ಗೊತ್ತೇ? ಗೊತ್ತಮ್ಮ, ಗೊತ್ತು. ಅವನೇ ನಮ್ಮ ಕಳ್ತನದ ಹಣ ತಂದ್ಕೊಟ್ಟಿದ್ದು, ಆ ಕಳ್ಳಿಂದ ನಮ್ಮನೆ ಹಾಳಾಗಿದ್ದು. ಅಯ್ಯೋ, ನನ್ನ ಕುಂಕುಮ ಅಳಿಸಿದವನ ಕೈಯನ್ನೇ ನಾನು ತಿಂದು ಬದುಕ್ತಾ ಇದ್ದೀನಿ. ಗೌರಿ, ಬಾಯಿ ಕಡೆ. ನಿನ್ನೊಟ್ಟಿಗೆ ನಿನ್ನ ಅಣ್ಣನ ಮಗಳು, ನಿನ್ನ
ಕೊಲೆ ಪಾತಕ. ಹೌದು ದೇವಿ, ನಿನ್ನ ಹತ್ರ ಬಾಯಿ ಬಿಟ್ಟು ಹೇಳಲಾರದೆ ಒದ್ದಾಡ್ತಾ ಇದ್ದ ವಿಷಯ ಇದೊಂದೇ. ಇದರಲ್ಲಿ ಕಾಸನಾಸೆಗೆ ಚಿನ್ನದಂತ ನನ್ನ ಮಗನ ಕೊಂದು ನಾಲ್ಕು ಹೆಣ್ಣು ಜೀವಗಳನ್ನ ಬೀದಿ ಪಾಲ್ ಮಾಡಿದೆ ಅಲ್ಲೇ ಇರು ನಿನ್ನ. ಅಮ್ಮ ಚಂದ್ರ ಮಾಡದ ಅಪರಾಧ ಅಂತ ತಿಳ್ಕೊಂಡು ತಿದ್ದುಕೊಂಡ್ರೆ ದೇವರೇ ಕ್ಷಮಿಸ್ತಾನೆ ಅಂತ ನೀನೇ ಹೇಳಿದ್ಯಲ್ಲ. ಗೌರಿ, ನೀನಾದ್ರೂ ನಿಮ್ಮಮ್ಮ ಅತ್ತೆಗೆ ಹೇಳಿ ನಾನು ಬರೋಕ್ಕೆ ಅವಕಾಶ ಮಾಡಿಕೊಡು. ಈ ಪ್ರಪಂಚದಲ್ಲಿ ನನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರವಳು ನೀನು ಒಬ್ಬಳು. ನಿಮ್ಮನ್ನ ನೋಡ್ತೀನೋ ಇಲ್ವೋ ಅಂತಿದ್ದೆ. ಬಂದ್ರಲ್ಲ ಈ ನರಕದಿಂದ ಮೊದಲು ನನ್ನ ಕರ್ಕೊಂಡು ಹೋಗಿ ಸ್ವಾಮಿ. ಈ ಪ್ರಪಂಚದಲ್ಲಿ ನನ್ನವರಾಗಿ ಯಾರು ಇಲ್ಲ ಅಂತಿದ್ದೆ. ನೀವೊಬ್ಬರಿದ್ದೀರಿ, ಆದ್ರಿಂದಲೇ ನೀವು ಬಂದಿದ್ದೀರಿ. ಇದು ಒಂದು ಹೊಸ ವೇಷನು. ನಿನ್ನ ಹಣ, ನಿನ್ನ ಸೋಗು ಯಾವ್ದ್ರಿಂದ ನನ್ನ ಕಟ್ಟಾಕೋದಕ್ಕೆ ನಿನ್ನ ಕೈನಲ್ಲಿ ಆಗೋಲ್ಲ. ಬಣ್ಣ ಬದಲಾಯಿಸೋದ್ರಲ್ಲಿ ನಿನ್ನ ಜಾಣೆ ಇರಬಹುದು, ಆದ್ರೆ ನನ್ನ ಮರಳು ಮಾಡೋದಕ್ಕೆ ಮಾತ್ರ ನಿನ್ನ ಹಣನೂ ಬರೆದಿಲ್ಲ. ಅಯ್ಯೋ, ನಿಮ್ಗೆ ನಾನು ಬೇಡ, ನಿಮ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಮತ್ತೆ ಇಲ್ಲಿ ಯಾಕೆ ಬಂದ್ರಿ? ಸೇಡು ಸೇಡು ತೀರಿಸ್ಕೊಳಕ್ ಬಂದಿದ್ದೀನಿ. ಸೇಡು ಯಾರ ಮೇಲೆ? ನಿಮ್ಮ ಮೇಲೆ, ನಿಮ್ಮ ಬಳಗದ ಮೇಲೆ, ನನ್ನ ತಾಯನ ಕೊಂದ ಆ ರಾಜಶೇಖರನ ಮೇಲೆ. ಎಲ್ಲಿದ್ದಾನು ಹೇಳು, ಎಲ್ಲಿದ್ದಾನು ಹೇಳೋದಿಲ್ಲ ಹೇಳೋದಿಲ್ಲ. ನೀನ್ ಯಾಕೆ ಹೇಳಿ? ಎಷ್ಟೇ ಆಗಲಿ ಅವನು ಸಾಕದ ನಾಯಿ ಅಲ್ವೇ ನೀನು? ಸೋಮ, ಈ ನೀಚರ ಮಧ್ಯೆ ನಾನು ನಿಮ್ಮ ಕಣ್ಣಿಗೆ ನೀಚಳಾಗೇ ತೋರ್ಬೋದು, ಆದ್ರೆ ಕಾಯ ವಾಚ ಮನಸ ನಾನು ನಿಮ್ಮವಳು. ನಿಮ್ ನಂಬಿಕೆ ಬರಲಾರ್ದು. ಸೋಮ, ನನ್ನನ್ನು ಈ ಗತಿಗೆ ತಂದವನು ನೀವು ಹುಡುಕ್ತಾ ಇರೋ ಆ ಮನುಷ್ಯನೇ. ನೀವು ಸೇಡು ತೀರ್ಸ್ಕೋಬೇಕು ಅಂತಿರೋರ ಮೇಲೆ ನನಗೂ ಸೇಡಿದೆ. ಸೇಡನಲ್ಲಾದ್ರೂ ನಾವಿಬ್ರು ಒಂದಾಗೋಣ. ಬನ್ನಿ, ಅವನು ಎಲ್ಲಿದ್ದಾನೆ ಅಂತ ನಾನು ತೋರಿಸ್ಕೊಡ್ತೀನಿ. ಬಾಹೋಗೋಣ. ಚಂಚಲ ಸೋಮ ಇಬ್ರು ತಪ್ಪಿಸ್ಕೋಬಿಟ್ರು. ಹೌದು ಬಾಸ್, ಇಬ್ರು ಕಾರ್ಗಡೆಗೆ ಬರ್ತಾ ಇದ್ದಾರೆ.
ಭೂಪತಿ, ಪೊಲೀಸ್ ಫೋನ್ ಮಾಡು. Thank you.
ಇದೆಯಾ? ಟಾಟಾ.